भी पर बताओ वो ब्रह्मा ये तेरा तो रूप अच्छा हो नमस्कारो बादरा शंकरो अति भगवो ब्रह्मा ये नहीं था पदलोज हाँ पक्की बात चालू से देता चालू सप्पा जी तो चालू से देता इंगा बट रही है चाटू नहीं तो अरे उसका इंदा कपाल हट दिया क्या बोलते हैं ना अल्लाह अल्लाह ये रखा भी तेल से गिरे ने हाँ अरे बात ना बात मुरुआ ओहो दे ना दिया ले ले तो अरे क्या कोट आएंगे ना कैमरा क्या बोला हो गया क्या हाँ क्या बोला वो किलो है थोड़ा वो कितने बर्बाद है थोड़ा एंग बंद है ना वागा आवाज़ वागा ओह ये रो मैप टा वागा 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 हाँ इन्हें ये रो वाक्य आगे तो पच्चीस ने भाषण भाग दिले ये रो वाक्य तो वेदांत वाक्य कर ली जगत ये ಜಗತ್ತಿನ ಜನ್ಮಾದಿಗಳಿಗೆ ಕಾರಣ ಜಗತ್ತು ಏನನ್ನು ನೋಡ್ತಾ ಇದೀವಿ ಇದರ ಜನ್ಮಾದಿಗಳಿಗೆ ಜನ್ಮಾದಿ ಏನೋ ಜನ್ಮ ಸ್ಥಿತಿ ಭಂಗ ಜನ್ಮ ಮರಣ ಹೋಗ್ತದ ಏನು ಕ್ರಮ ಇಲ್ಲ ಅದಕ್ಕೆ ಜನ್ಮ ಸ್ಥಿತಿ ಭಂಗ ಹುಟ್ಟು ಸ್ಥಿತಿ ಪ್ರಳಯ ಇದಕ್ಕೆ ಕಾರಣವಾಗಿರ್ತಕ್ಕ ಕಾರಣವಾಗಿದೆ ಅಂತ ಹೇಳುವಂತಹ ವೇದಾಂತ ಅಂತ ಇದೆ ಇದ್ಮೇಲೆ ವೇದಾಂತ ವಾಕ್ಯ ಇದ್ಮೇಲೆ ಬರೀ ವೇದಾಂತ ವಾಕ್ಯ ಇದೆ ಅಂತ ಹೇಳಿ ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕೋ ಅದಕ್ಕೆ ಏನೋ ಯುಕ್ತಿ ಕೊಡ್ತೀರೋ ಯುಕ್ತಿ ನಿಷ್ಠ ಅಂತ ಅಂತಂದ್ರೆ ಏನ್ ಪರವಾಗಿಲ್ಲಪ್ಪ ಅದು ಅರ್ಥ ಗ್ರಹಣದ ಅಧ್ಯಾಯ ನೀನು ವೇದಾಂತ ವಾಕ್ಯದ ಅರ್ಥವು ಗಟ್ಟಿಯಾಗಿ ಕೂರುವುದಕ್ಕೋಸ್ಕರವಾಗಿ ಅನುಮಾನವನ್ನು ಕೂಡ ಅನುಮಾನ ಅಂದ್ರೆ ಯುಕ್ತಿ ಅರ್ಥ ಇಲ್ಲಿ ಅನುಮಾನ ಊಹೆ ಅಲ್ಲ ಅನುಮಾನ ಶಬ್ದಕ್ಕೆ ತರ್ಕ ಯುಕ್ತಿ ಅಂತ ಅರ್ಥ ಇದೆ ಸ್ಮೃತಿ ಅಂತ ಅರ್ಥ ಇದೆ ಹನುಮಾನ ಶಬ್ದಕ್ಕೆ ಏನೇನು ಅರ್ಥ ಇದೆ ತರ್ಕ ಅನುಯೋಜನಕ ಯುಕ್ತಿ ಸ್ಮೃತಿ ಊಹೆ ಇಷ್ಟರ್ಥ ಇದೆ ಅನು ಮನ್ಯತೆ ಅನು ಮಿನೋತಿ ಅನು ಅನ್ನ ಶ್ರುತಿಯನ್ನು ಅನುಸರಿಸಿ ತಿಳಿಯುತ್ತಾನೆ ಎಂದು ಸ್ಮೃತಿ ಆಗತ್ತೆ ಅನುಮಾನ ಅಂದ್ರೆ ಊಹೆ ಮಾಡೋದು ಅಂದ್ರೆ ಯುಕ್ತಿಯಿಂದ ಊಹೆ ಮಾಡೋದು ಅನುಮಾನ ಅಂತ ಡೌಟ್ ಅನ್ನೋ ಅರ್ಥವೂ ಇದೆ ಸಂಶಯ ಅಂತ ಆ ಸಂಶಯದಲ್ಲಿ ಅನುಮಾನ ಅಂದ್ರೆ ಡೌಟ್ ಅನ್ನೋ ಅರ್ಥ ಇಲ್ಲ ಕನ್ನಡದಲ್ಲಿದೆ ನಂಗೆ ಯಾಕೋ ಅವರೇ ತಗೊಂಡಿದ್ದಾರೆ ಅಂತ ಅನುಮಾನ ಆಗ್ತಾ ಇದೆ ಅಂತಂತಾರೆ ಅಲ್ಲಿ ಅನುಮಾನ ಅಂದ್ರೆ ಸಂಶಯ ಅಂತ ಆದ್ರೆ ವೇದಾಂತದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಅನುಮಾನ ಅನ್ನೋದನ್ನ ಊಹೆ ಲಿಂಗ ಅನ್ನೋ ಅರ್ಥ ತಗೊಂಡಿದ್ದಾರೆ ಯುಕ್ತಿ ಅನ್ನೋ ಅರ್ಥ ತಗೊಂಡಿದ್ದಾರೆ ಮತ್ತು ಸ್ಮೃತಿ ಅನ್ನೋ ಅರ್ಥದಲ್ಲೂ ಇದೆ ಅನುಮಾನ ಅಂದ್ರೆ ಆನುಮಾನಿಕಮಪ್ಯೇಕೇಶಾಂ ಚೀತ್ ಆನುಮಾನಿಕಮ್ ಅಂದ್ರೆ ಸ್ಮೃತಿ ಅಂತ ಅನುಮಾನ ಮರಿಬಾರ್ದು ನೀವು ಈ ತದರ್ಥ ಗ್ರಹಣದ ಅಧ್ಯಾಯ ಅಂದ್ರೆ ಯಾವುದರ ಅರ್ಥವನ್ನು ಗ್ರಹಣ ಯಾವುದರ ಅರ್ಥ ತದರ್ಥ ಅಂದ್ರೆ ಇತ್ಯರ್ಥ ಇತ್ಯರ್ಥವನ್ನು ಗ್ರಹಣ ಮಾಡೋದು ಏನೋ ಅದನ್ನ ತಿಳ್ಕೊಳ್ಳೋದು ಅದಕ್ಕೆ ಅದು ಗಟ್ಟಿಯಾಗುವುದಕ್ಕಾಗಿ ಏನೇನೋ ಹೌದು ಶ್ರುತಿ ಹೇಳಿ ಸರಿಯಾಗಿದೆ ಅಂತ ಹೇಳಿ ಅದಕ್ಕಾಗಿ ಅನುಮಾನವನ್ನ ಅಂದ್ರೆ ತರ್ಕವನ್ನು ಅನ್ವೇದಿಕ ತರ್ಕವನ್ನ ಮಾಡುವುದಾಗಲಿ ಹೇಗೆ ಮಾಡ್ಬೇಕು ಮಾಡಿದ್ರು ವೇದಾಂತ ವಾಕ್ಯಕ್ಕೆ ಅವಿರೋಧಿಯಾಗಿ ಈ ಅಲ್ಲಿಗೆ ಕಣಾದರ ತರ್ಕ ನೈಯಾಯಿಕರ ತರ್ಕ ಸಾಹಿತ್ಯ ತರ್ಕ ತಗೊಂಬರಬಾರ್ದು ಅವರು ವೇದ ಪ್ರಮಾಣಕರಲ್ಲ ಅವೈದಿಕರು ವೇದ ವಿರುದ್ಧರವರು ಹಾಗಾಗಿ ವೈದಿಕವಾಗಿರ್ತಕ್ಕಂಥ ಅನುಮಾನವನ್ನ ವೇದಾಂತ ವಾಕ್ಯಕ್ಕೆ ವಿರೋಧವಾಗದೇ ಇರತಕ್ಕಂತಹ ತರ್ಕವನ್ನ ಅದು ಪ್ರಮಾಣವಾಗಿ ಮಾಡುತ್ತಲಿದ್ದು ಪ್ರಮಾಣ ಭವತ್ ಪ್ರಮಾಣವಾಗುತ್ತಲಿದ್ದು ತಥ ಭವತ್ ಶತಪ್ರತ್ಯ ಪ್ರಮಾಣವಾಗುತ್ತಲಿದ್ದು ಆ ರೀತಿ ಇದ್ದದ್ದಾದರೆ ನಾವು ನದಿವಾಗುತ್ತೆ ತಡೆಗಟ್ಟೋದಿಲ್ಲ ನಾವು ಹಾಕೊಂಡವ ಹೌದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಚೇತನಾದ ಪರಮಾತ್ಮನೇ ಕಾರಣವಾಗಿರಬೇಕು ಅಂತ ಯುಕ್ತಿ ಮಾಡ್ತೀವಿ ಅಂದ್ರೆ ಓ ಓದಿ ಬ್ರೂಮ ಹಂಗೆ ತರ್ಕ ಆಮೇಲೆ ಈ ಜಗತ್ತಿನಲ್ಲಿ ಈ ಎಲ್ಲಾ ವಸ್ತುಗಳಲ್ಲೂ ಕೂಡ ಇದೇ ಇದೇ ಅಂತ ತೋರಿಸ್ತಾ ಇದೆ ಬ್ರಹ್ಮವು ಸತ್ ಸ್ವರೂಪ ಇದೇನು ಸ್ವರೂಪ ಅದೇ ಇದಕ್ಕೆ ಕಾರಣ ಅಂತ ಕೊಟ್ಕೋ ಹಾಗೆ ಜಗತ್ತಿನ ಎಲ್ಲವೂ ಅರಿವಿನಲ್ಲೇ ತೋರ್ತಾ ಇದೆ ಅರಿವಲ್ಲೇ ಇದೆ ಅರಿವಲ್ಲೇ ಅಡಗುತ್ತೆ ಅದು ಅರಿವೇ ಜಗತ್ತಿಗೆ ಕಾರಣ ಹೋಗಿದ್ದು
ಇತರ ತರ್ಕವನ್ನೆಲ್ಲ ನಾವು ಒಪ್ಪೋದು ಯುಕ್ತಿ. ಇದನ್ನ ಇದು ಪ್ರಮಾಣವಾಗುತ್ತಲಿದ್ದದ್ದನ್ನ ನಾವು ತಡೆಗಟ್ಟುವುದಿಲ್ಲ. ಯಾಕೆಂದ್ರೆ ಸ್ತುತಿಯ ತರ್ಕವನ್ನ ಸಹಾಯವಾಗಿ ಒಪ್ಪಿಕೊಂಡಿರುವುದರಿಂದ ಅಂತ ಸ್ತುತಿಯವ ತರ್ಕಸ್ಯ ಸಹಾಯತ್ವೇನ. ಆ ಸಹಾಯತ್ವೇನ ಸ್ತುತಿಯ ವ್ಯತ್ಯಾಸದೋ ಸಹಾಯವಾಗಿ ಆ ಪ್ರಕಾರ ಸ್ತುತಿಯ ಸತ್ಯರ್ಥಕ್ಕೆ ಅನುಗುಣವಾಗಿ ತರ್ಕ ಸಹಾಯವಾಗಿ ಮಾಡುವ ಮೂಲಕ ತರ್ಕವನ್ನ ಸ್ತುತಿಯೇ ಒಪ್ಪಿಕೊಂಡಿರುವುದರಿಂದ ಸಹಾಯವಾಗಿ ತರ್ಕ ಒಪ್ಪಿಕೊಂಡಿರೋದು ನಾವು ತರ್ಕವನ್ನು ನಾವು ಎಲ್ಲಾ ಕಡೆ ತೆಗೆದುಹಾಕ್ತೀವಿ ಅನ್ಕೋಬೇಡಿ. ಇದನ್ನ ಏನ್ ಸಿದ್ಧಾಂತ ಹೊರಡುತ್ತೆ ಅಂದ್ರೆ ನಮ್ಮ ಸ್ವಾಮಿಗಳವರು ವೇದಾಂತಕ್ಕೆ ಆಗಿನ ಕಾಲ ಸ್ವಾಮಿಗಳ ಕಾಲದಲ್ಲಿ ಅವರು ತರ್ಕ ಸಂಗ್ರಹ ಕೇಳಿಸಿಲ್ವಮ್ಮ ಏನಾಗ್ತಿದೆ ಒಂದು ಅಪವಾದ ಇದೆ ಇಲ್ಲಿ. ಈಗಿನ ವೇದಾಂತಿಗಳಲ್ಲಿ ಈಗಿನ ಮಠದ ವೇದಾಂತಿಗಳಲ್ಲಿ ಅವ್ರು ಮಠದವರೆಲ್ಲ ತರ್ಕಶಾಸ್ತ್ರ ಓದ್ಬೇಕು ಆಮೇಲೆ ವೇದಾಂತ ಓದ್ಬೇಕು ಅಂತ ಅವರ ಇದು ಒಂದು ಸಂಪ್ರದಾಯ. ಹೊಳೆ ನರಸಿಂಹ ಸ್ವಾಮಿಗಳ ವೇದಾಂತ ಅನ್ಯಾಯ ವೇದಾಂತ ಅಂತ. ಅನ್ಯಾಯ ವೇದಾಂತ ಎರಡರ್ಥ ಬರ್ತಾರೆ ಅವರು. ಅನ್ಯಾಯ ಅಂದ್ರೆ ನ್ಯಾಯಶಾಸ್ತ್ರ ಅಂತ, ನ್ಯಾಯಶಾಸ್ತ್ರವಿಲ್ಲದೆ ಇರತಕ್ಕಂಥ ವೇದಾಂತ. ಇದೊಂದು ಅವರು ವೇದಾಂತ ಶಾಸ್ತ್ರಕ್ಕೆ ಅನ್ಯಾಯ ಮಾಡುವ ವೇದಾಂತ ಅವರು, ಅಪಚಾರ ಮಾಡುವುದು ಅಂತ. ಅವರು ಅನ್ಯಾಯ ವೇದಾಂತ ಅವರು ಅಪಚಾರ ಮಾಡುವ ವೇದಾಂತ ಅನ್ಯಾಯವಾಗಿ ಆಗ್ಬಿಡುದು ಅಂತ ಹಾಗೆ ವ್ಯಂಗ್ಯ ಮಾಡ್ತಾರೆ ಸ್ವಾಮಿಗಳು. ನಾನು ತರ್ಕಶಾಸ್ತ್ರ ಅಂತ ಏನು ಕಣಾದ ಶಾಸ್ತ್ರ ಅಂತ ಹೇಳ್ತೀರಾ, ಅದನ್ನು ಖಂಡಿತ ಕಡಿಮೆ ಮಾಡ್ತೀನಿ, ಅದು ಓದ್ಬೇಕು ಅಂತ ಅನ್ನೋದು ಏನಿಲ್ಲ. ಈ ವೇದಾಂತಕ್ಕೂ ಅಂದ್ರೆ ಉಪನಿಷತ್ತಿನ ವಿಚಾರ ತಿಳ್ಕೊಳಕ್ಕೆ ಭಾಷ್ಯ ಓದೋದಕ್ಕೆ ಇದೇ ತರ್ಕಶಾಸ್ತ್ರ ಖಂಡಿತ ಬೇಕಿಲ್ಲ ನಾನು ಇವಾಗ್ಲೂ ಹೇಳ್ತೀನಿ. ಆದರೆ ವೇದಾಂತ ಶಾಸ್ತ್ರದಲ್ಲಿಯೇ ಒಪ್ಪಿಕೊಂಡ ಭಾಷ್ಯಕಾರರು ಅನುಮೋದನೆ ಮಾಡಿದಾಗ ಯುಕ್ತಿಗಳಿದೆ ತರ್ಕ ಅನ್ವೇದನೆ ತರ್ಕ ಪ್ರಕ್ರಿಯೆ ಅದನ್ನು ನಾವು ತರ್ಕ ಅಂತ ಕರಿತೀವಿ. ಅದು ಬೇಕೇ ಬೇಕು. ತರ್ಕಶಾಸ್ತ್ರ ಶಬ್ದ ಶ್ರುತಿಯೇ ದೇಶ ತರ್ಕೇಣ ಮತಿರಾಪನೆಯ ಕಠೋಪನಿಷತ್ತಲ್ಲಿದೆ. ಈ ಆತ್ಮಮತಿಯನ್ನು ತರ್ಕದಿಂದ ಪಡ್ಕೊಳಕ್ ಆಗಲ್ಲ ಅಂದ್ರೆ ಅದು ಯಾವ ತರ್ಕ ಅದು? ಅವೈದಿಕ ತರ್ಕ. ಅವೈದಿಕ ಕಾಣಾದ್ಮೇಲೆ ಆ ತರ್ಕದ ಮಾಡೋಕ್ಕಾಗಲ್ಲ. ಹೌದು, ಯಾಕಂದ್ರೆ ಅವರು ಆತ್ಮವಿಷಯ ಅವ್ರಿಗೆ ಗೊತ್ತಿರುತ್ತೆ. ಆದರೆ ತರ್ಕೇನಾನುಸಂಧತ್ತೆ ಸಧಮ್ಮಂ ವೇದನೆ ತರಹ ಗುರುಸ್ಥಿತಿಯಲ್ಲಿದೆ. ತರ್ಕದಿಂದ ಅಂದ್ರೆ ಯುಕ್ತಿಯಿಂದ ಯಾವಾದ್ರೂ ವೇದಾಂತ ವಾಕ್ಯಾರ್ಥವನ್ನ ಅಥವಾ ಶಾಸ್ತ್ರ ವಾಕ್ಯಾರ್ಥವನ್ನು ಅನುಸಂಧಾನ ಮಾಡ್ತಾನೋ ಅವರಿಗೆ ಧರ್ಮ ಗೊತ್ತಾಗುತ್ತೆ. ಇದು ಧರ್ಮ ಅಂದ್ರೆ ಪರಮಾತ್ಮ, ಧರ್ಮ ಅಂದ್ರೆ ಧರ್ಮಶಾಸ್ತ್ರ. ಅಲ್ಲಿ ತರ್ಕ ಅಂತಂದ್ರೆ ಅದು ವೈದಿಕ ತರ್ಕ. ಈಗ ಯಾವ ತರ್ಕಕ್ಕೆ ಅನುಭವದ ಬೆಂಬಲ ಇದೆಯೋ, ಯಾವ ತರ್ಕಕ್ಕೆ ಶ್ರುತಿಯ ಬೆಂಬಲವಿದೆಯೋ ಅದು ಸತ್ತರ್ಕ. ಇರೋ ಅದು ಸತ್ತರ್ಕ. ಇನ್ನು ಕೇವಲ ಇಂಟಲೆಕ್ಚುಯಲ್ ಆಗಿ ಬೌದ್ಧಿಕವಾದ ಒಂದು ನಿಯಮದಿಂದ ಏರ್ಪಡಿಸಿದ್ದಾದ ತರ್ಕ ಕುತರ್ಕ. ಯಾಕೆ ಅದು ಕುತರ್ಕ? ಕುತಾರ್ಕಿಕ ಚಾಟಭಟೈಹಿ ಅಪ್ರವೇಶವನ್ನು ಬೆಳೀತಾರೆ ಶಂಕರಾಚಾರ್ಯರು. ಅವ್ರು ತಾರ್ಕಿಕರು ಅಂದ್ರೆ ತರ್ಕಶಾಸ್ತ್ರ ಕಣಾದಲ್ಲಿದಾರಲ್ಲ ಅದು ಆತ್ಮ ದ್ರವ್ಯ ಅಂತಾರೆ. ಆತ್ಮ ಅರಿವಿನ ಸ್ವರೂಪ ಅಂತ ಹೇಳಲ್ಲ ಅವರು. ಆತ್ಮನು ಅನೇಕನು, ಆತ್ಮನು ದ್ರವ್ಯಮಾತ್ಮನು, ಆತ್ಮನಿಗೆ ಅರಿವುಳಿದು ಇದರಿಂದ ಹುಟ್ಟತ್ತೆ ನೀರಿದೆಲ್ಲ ಹೇಳ್ತಾರೆ. ಅದು ವೇದಾಂತ ಶಾಸ್ತ್ರಕ್ಕೂ ಅನುಭವಕ್ಕೂ ವಿರುದ್ಧ. ಅದು ಅಂಥ ತರ್ಕಶಾಸ್ತ್ರವನ್ನು ನಾವು ಒಪ್ಪೋದಿಲ್ಲ, ನಮ್ಗೆ ಬೇಕೂ ಇಲ್ಲ. ಈಗ ಆ ಅರ್ಥ ನಮ್ಮನ್ನು ಅನ್ಯಾಯ ವೇದಾಂತ ಅಂತ ಓಮಿತಿ ಭೂಮ ಅಂತಾರೆ. ಆದ್ರೆ ನಾವು ಎಲ್ಲಾ ಜಾಗದಲ್ಲೂ ತಕ್ಕ ನಿಮ್ಮಟ್ಟವಲ್ಲಿಯೇ ಇನ್ನೊಂದು ಅರ್ಥವನ್ನು ಇಟ್ಕೊಂಡಿರ್ತಕ್ಕಂಥ ಆ ಜಾಗದಕ್ಕೆ ಒಪ್ಪೋದೇ ಒಪ್ಪೋದು, ಎಲ್ಲಾದ್ರೂ ಒಪ್ಪೋದಿವಿ. ಇದು ಈ ಬೈಫಿಕೇಶನ್ ಅವ್ರು ಮಾಡ್ಕೊಂಡಿಲ್ಲ. ಅವ್ರೇನ್ ಮಾಡ್ತಿದ್ದಾರೆ, ತರ್ಕಶಾಸ್ತ್ರ ಖಂಡನೆ ಮಾಡ್ತಾರೆ ಒಂದೇ ಕಾರಣಕ್ಕೆ. ನೀ ಕಣಾದ ಶಾಸ್ತ್ರಗಳಲ್ಲಿ ತರ್ಕ ಸಂಗ್ರಹ, ದಿನಕರಿ, ಮುಕ್ತಾವಳಿ, ಗದಾಧರಿ ಇತ್ಯಾದಿ ಗ್ರಂಥ ಇದೆ. ಆ ಗ್ರಂಥಗಳನ್ನೆಲ್ಲ ಇವ್ರು ಓದೋದನ್ನ ಬೇಕಿಲ್ಲ ಅಂತಂದ್ರೆ ಹೌದು, ನಾವು ನಮ್ದು ಅದೇ ಸಂಪ್ರದಾಯ, ಅದೇನು ಬೇಕಿಲ್ಲ. ಅದೇ ಓದಿಗೆ ವೇದಾಂತ ನಾನು ನಾನು ಕೇಳಿದ್ದು ಇಲ್ಲ, ನೀವು ತರ್ಕಶಾಸ್ತ್ರ ಓದಿದ್ರೆ ಹೆಂಗ್ ವೇದಾಂತ ಓದ್ತೀರಾ? ನೀವು ಕುರಾನ್ ಬೈಬಲ್ ಓದಿದ್ರೆ ಹೆಂಗ್ ಓದ್ತೀರಾ? ಕುರಾನ್ ಬೈಬಲ್ ಓದಿದ್ರೆ ಹೆಂಗ್ ವೇದಾಂತ ಓದ್ತೀರಾ? ಅದಕ್ಕೇನು ಸಂಬಂಧ ಅದು? ಇದಕ್ಕೇನು ಸಂಬಂಧ ಅದು? ಅದಕ್ಕೇನು ಸಂಬಂಧ ಅಂತ ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಸಂಬಂಧ ಇದೆ, ಇದಕ್ಕೇನು ಸಂಬಂಧ? ಅವಚ್ಛಿನ್ನ ಅವಚ್ಛೇದಕ ಮಾಡಿ ಶಿರಚ್ಛೇದ ಮಾಡ್ತಿರಲ್ಲ, ತರ್ಕಕ್ಕೂ ಇದಕ್ಕೆ ಸಂಬಂಧ ಇದೆಯಾ? ಏನಿಲ್ಲ. ಯಾವತ್ತೂ ಅಷ್ಟೇ, ಪುರಾಣ ಮಿಥ್ಯೇವ ರಸಾಧು ಸರ್ವಮದ. ಯಾರು ದೊಡ್ಡವರು ಹಿಂದಿನ ಮಾಕಮಂಡೆ ಎಲ್ಲೂ ಸರಿಯಾಗ್ಬಿಡಲ್ಲ. ಅದಿ ಸಿದ್ಧಿ ಈ ನಹುಷ ಖಂಡದ ಖಂಡಕಾಜ್ಞ
ಅದು ಬರೀ ತತ್ವಶಾಸ್ತ್ರ ಇದೇ ಮಕ್ಕಳಲ್ಲ. ಅದೆಲ್ಲ ವೇದಾಂತ ಶಾಸ್ತ್ರದ ಉಪಕ. ಹಾಗಾಗಿ ಶ್ರುತಿಯೇ ತರ್ಕವನ್ನ ಸಹಾಯವಾಗಿ ವಾಕ್ಯಾರ್ಥ ವಿಚಾರಕ್ಕೆ ಸಾಧನವಾಗಿ ಮಾಡ್ಬಿಡಿ. ಸಹಾಯ ಸಾಧನಾರ್ಥ ವಿಜ್ಞಾನ ಇರ್ಬೋದು, ಸಾಧನವಾಗಿ ತರ್ಕವನ್ನ ಒಪ್ಪಿಕೊಂಡಿರುವುದರಿಂದ ನಾವು ಎಲ್ಲಾ ಕಡೆ ತರ್ಕವನ್ನು ತೆಗೆದುಹಾಕೋದಿಲ್ಲ. ಸತ್ತರ್ಕವನ್ನ ಸ್ತೌತ ತರ್ಕವನ್ನ ನಾವು ಒಪ್ಪಿಯೇ ಇದ್ದೇವೆ, ನಮಗದು ಇಷ್ಟವೇ ಆಗ್ತದೆ. ಇಲ್ಲಿ ಬಂದು ನೆನ್ನೆ ಆಗಿತ್ತು. ಇವಾಗ ಎಲ್ಲಿ ಶ್ರುತಿಯಲ್ಲಿ ಎಲ್ಲಿ ಒಪ್ಪಿದೆ ತರ್ಕವನ್ನ ನೀಕೋಬಹುದು. ಅದಕ್ಕೆ ತಥಾ ಹಿ ಶ್ರೋತವ್ಯೋ ಮಂತವ್ಯ ಇತಿ ಶ್ರುತಿ, ಪಂಡಿತೋ ಮೇಧಾವಿ ಪಂಡಿತೋ ಮೇಧಾವಿ ಗಂಧಾರಾಮೇವ ಉಪಸಂಪತ್ಯೇತ ಅಂತ ಇಲ್ಲ ಅವರಿಗೆ. ಅಲ್ಲ ಆಯ್ತಲ್ರಿ ಚಕ ದೊಡ್ಡದಾಯ್ತು. ಏನು ಪಂಡಿತನು ಅಂದ್ರೆ ಏನು? ಪಂಡಿತನನ್ನು ಶಾಸ್ತ್ರ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡವನು, ಅಂದ್ರೆ ಉಪದೇಶವನ್ನೆಲ್ಲ ಗ್ರಹಣೆ ಮಾಡುವ ಸಾಮರ್ಥ್ಯವುಳ್ಳವನು ಪಂಡಿತನು. ಮೇಧಾವಿ ಅಂದ್ರೆ ಅದನ್ನ ಯುಕ್ತಿ ಮತ್ತೆ ದೃಷ್ಟಾಂತಗಳಿಂದ ಸಮರ್ಥನೆ ಮಾಡಿ ಧಾರಣೆ ಮಾಡ್ಕೊಂಡವನು ಅಂತ. ಮೇಧಾಶಕ್ತಿ ಧಾರಣೆ, ಬರೀ ವಾಕ್ಯ ಧಾರಣೆ ಅಲ್ಲ, ಯುಕ್ತಿ ದೃಷ್ಟಾಂತಗಳಿಂದ ಅದನ್ನ ಸ್ವಸತ್ ಮಾಡ್ಕೊಂಡವನು ಮೇಧಾವಿ. ಪಂಡಿತ ಅಂತಂದ್ರೆ ಪಂಡ, ಆತ್ಮವಿಚಾರ ಬುದ್ಧಿ, ಆತ್ಮವಿಚಾರವನ್ನ ಸೇರಿಸ್ಕೊಂಡವನು, ಅದ್ರ ಬಗ್ಗೆ ವೇದಾಂತವಾಗಿ ಬಗ್ಗೆ ಚಂದ ತಿಳುವಳಿಕೆ ಹೇಳುವನು. ಆ ವೇದಾಂತ ವಾಕ್ಯವನ್ನು ಉಪದೇಶ ಮಾಡಿದ್ದಾದ ಅರ್ಥವನ್ನ ಯುಕ್ತಿ ದೃಷ್ಟಾಂತಗಳಿಂದ ಕೂಡಿಸ್ಕೊಂಡವನು ಪಂಡಿತೋ ಮೇಧಾವಿ. ಎರಡು ಪದ ಇದೆ. ಆದ್ರಿಂದ ಒಂದಕ್ಕೆ ವೇದಾಂತ ವಾಕ್ಯ ಶ್ರವಣ ಮಾಡೋದು ಪಂಡಿತನು, ಅದನ್ನ ಯುಕ್ತಿ ದೃಷ್ಟಾಂತಗಳನ್ನು ಸಮರ್ಥನೆ ಮಾಡ್ಕೊಂಡು ಮೇಧಾವಿ. ಅವನು ತನ್ನ ಗಂಧಾರ ದೇಶವನ್ನೇ ಹೋಗಿ ಸೇರ್ಕೊಳ್ತಾನೆ ಅಂತ ಅಲ್ಲಿ ಬರುತ್ತೆ. ಎಲ್ಲೇ? ಚಾಂದೋಗ್ಯದಲ್ಲಿ. ಅಲ್ಲಿ ಏನು, ಅವನ ಶಕ್ತಿಗೆ ಕಣ್ ಕಟ್ಟಿ ಕೈ ಕಟ್ಟಿ ಕಾಡಿ ಕರ್ಕೊಂಡು ಹೋಗಿ ಮರ ಕಟ್ಬಿಟ್ಟು ಅವ್ರನ್ನೆಲ್ಲ ಜೋಡಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಆಮೇಲೆ ಯಾವ ಒಬ್ಬ ಕಾರುಣಿಕ ಬಂದು ಅವನ ಕಣ್ಣನ್ನು ಬಿಚ್ಚುತ್ತಾನೆ, ಕೈಯನ್ನು ಬಿಚ್ಚುತ್ತಾನೆ. ಆಮೇಲೆ ಯಾವ ಊರಿನವನು ನೀನು ಎಲ್ಲಿ ಹೋಗ್ಬೇಕು ಕೇಳ್ತಾನೆ. ಅದಕ್ಕೆ ಅವನು ಗಂಧಾರ ದೇಶದವನು, ನಾನು ಯಾವ ಕಡೆಯಿಂದ ಈ ಕಡೆ ಇದೆಯೋ ಗಂಧಾರ ದೇಶ, ಈಗ ಕಾಡೋ ಮಧ್ಯ ಗೊತ್ತಾಗಲ್ಲ ಯಾವ ಕಡೆ ಗಂಧಾರ ದೇಶ ಇದೆ ಗೊತ್ತಿಲ್ಲ, ನೀನು ಹೇಳಪ್ಪ ಅಂತ ಹೇಳಿ ಅವನು ಗಂಧಾರ ದೇಶ ಹೀಗೆ ಹೋಗ್ಬೇಕು ಅಂತ ಅವನು ಉದ್ದೇಶ ಮಾಡ್ತಾರೆ. ಅದನ್ನು ಧಾರಣೆ ಮಾಡ್ಬೇಕು. ಆಮೇಲೆ ಅವರು ಅಲ್ಲಿ ಹೋಗುವ ಸ್ವಲ್ಪ ಹೋದ್ರೆ ಒಂದು ಬೆಟ್ಟ ಬರುತ್ತೆ. ಆ ಬೆಟ್ಟದಿಂದ ಹೋದಾಗ ಒಂದು ಎರಡು ಕಡೆ ಬರುತ್ತೆ, ಅಂದ್ರೆ ಒಂದು ಲೇಕ್ ಸರೋವರ ಬರುತ್ತೆ. ಅದನ್ನ ಆ ರೋಡ್ ಮೇಲೆ ಹೋಗು, ಆಮೇಲೆ ಒಂದು ವರ ಬರುತ್ತೆ ಅದನ್ನ ದಾಟ್ಕೊಂಡು ಹೋಗು, ಈ ರೀತಿ ಹೇಳ್ತಾರೆ. ಆ ಹೇಳಿದ್ದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳುವಂಥವನು ಮೇಧಾವಿ. ಅವ್ರು ಹೋಗುವ ಹೇಳುವಾಗ ಅವ್ರು ಹೇಳಿದ್ದಿದೆ ಅದಿದೆ ಅಂತ ಗುರುತಿಸ್ಕೊಂಡ ಯುಕ್ತಿನೇ ತುಂಬಾ ಹೋದಾರೆ. ಕರೆಕ್ಟ್, ಅವ್ನು ಹೇಳಿದ್ದಿದೆ ಮಾರ್ಗ. ಯಾಕೆಂದ್ರೆ ಇದೊಂದು ಬೆಟ್ಟ ಬರುತ್ತೆ ಅಂದ ಆ ಬೆಟ್ಟ ಬಂತು, ಆಮೇಲೆ ಮುಂದಕ್ಕೆ ಹೋದ್ರೆ ಸ್ವಲ್ಪ ಒಂದು ದೊಡ್ಡ ಕೆರೆ ಬರುತ್ತೆ ಅಂದ ಕೆರೆ ಬಂತು, ಆಮೇಲೆ ದಾಟು ಹೋದ್ಮೇಲೆ ಒಂದು ತೋಪ್ ಬರುತ್ತೆ, ಬಾಯಿ ತೋಪ್ ಬರುತ್ತೆ ಅಂದ್ರೆ ಅದು ಬಂತು ಅಂತ ಹೇಳಿ ಆ ಯುಕ್ತಿಯಿಂದ ಆ ಉಪದೇಶವನ್ನ ವೆರಿಫೈ ಮಾಡ್ಕೊಳ್ಳೋದು, ವ್ಯಕ್ತಿಫೈ ಮಾಡ್ಕೊಳ್ಳೋದು, ಕಟ್ಟಿ ಮಾಡ್ಕೊಳ್ಳೋದು. ಅದು ತರ್ಕ. ಅಲ್ಲಿ ಉಪದೇಶವು ತರ್ಕವು ಎರಡೂ ಬೇಕು, ತಾನು ಗಂಧಾರ ದೇಶ ಸೇರೋದಕ್ಕೆ. ಅಲ್ಲಿ ಹೇಗೋ ಹೀಗೆ ಇವನು ಈ ವಿಷಯಾರಣ್ಯ ಬಂದ್ಬಿಟ್ಟಿದ್ದಾನೆ, ಪ್ರಪಂಚ ಅರಣ್ಯ ಬಂದಿದ್ದಾನೆ, ಇವನೊಬ್ಬ ಅರಣ್ಯನಿದ್ದಾನೆ ಈ ಜೀವ. ಇವನನ್ನ ಗುರು ನಿನ್ನ ದೇಶ ಯಾವ್ದು ಗೊತ್ತಾ? ಆತ್ಮ ದೇಶ, ಬ್ರಹ್ಮ ದೇಶ ಉದ್ದೇಶ ಮಾಡ್ತಾನೆ. ಅದಕ್ಕೂ ಹೋಗೋ ಮಾರ್ಗವನ್ನು ಹೇಳ್ತಾನೆ. ಯಾವುದು? ಶಬದ ಮಾದಿಗಳನ್ನು ಇಟ್ಕೊಂಡು ಅದಕ್ಕೆ ಅವಸ್ಥಾತ ಪ್ರಕ್ರಿಯೆಗಳನ್ನ ಯುಕ್ತಿಗಳನ್ನೆಲ್ಲ ಪಂಚಕೋಶ ಅವಸ್ಥಾತ ಕಾರ್ಯಕಾರಣ ಯುಕ್ತಿಗಳನ್ನ ಇಟ್ಕೊಂಡು ನೀನು ಈ ರೀತಿ ಹುಡ್ಕೊಂಡು ಹೋದ್ರೆ ನಿನ್ ಸಿಗ್ತಾನೆ ಅಂತ ಹೇಳಿ ಪ್ರಕ್ರಿಯೆಗಳನ್ನು ದತ್ತವಾದ ಸ್ವ ಲಕ್ಷಣವನ್ನು ಇರೋದ್ರೆ ಹೇಳ್ತಾನೆ. ದತ್ತದ ಲಕ್ಷಣಗಳೆಲ್ಲ ಉಪದೇಶ, ತತ್ವ ಲಕ್ಷಣವನ್ನು ಗುರುತಿಸ್ಕೊಳ್ತಿರುವಂತಹ ಯುಕ್ತಿಗಳೆಲ್ಲ ಅದರಲ್ಲ ತರ್ಕ. ಅದು ಅದೆರಡನ್ನು ಒಪ್ಕೊಂಡಿದೆ ಈ ಶ್ರುತಿ ವಾಕ್ಯ, ಅದನ್ನು ಒಪ್ಕೊಂಡಿದೆ ಭಾಷೆಗಳಿದೆ. ಆ ಪಂಡಿತನು ಮೇಧಾವಿ ಆದವನು ಗಂಧಾರ ದೇಶಕ್ಕೆ ಹೋಗಿ ಸೇರ್ಕೊಳ್ತಾನೋ ಅದೇ ಇಲ್ಲೂ ಕೂಡ. ಅದನ್ನಲ್ಲಿ ಈ ದಾಷ್ಟಾಂತ ಅದು ದೃಷ್ಟಾಂತ. ದಾಷ್ಟಾಂತದಲ್ಲೂ ಒಳ್ಳೆ
ಅನುಭವಿಯಾದ ಆಚಾರ್ಯನ್ನು ಹೊಂದಿರ್ತಕ್ಕಂತಹ ಶಿಷ್ಯನು ಅವನು ಉಪದೇಶ ಮಾಡ್ತಾನೆ ಒಂದು ಆತ್ಮವಿಚಾರವನ್ನ, ಮತ್ತೆ ಅದನ್ನ ಅಪ್ರೋಚ್ ಮಾಡುವ ಮೆಥಡ್ ಅನ್ನು ತೋರ್ಸ್ಕೊಳ್ತಾನೆ. ಅದು ಅಪ್ರೋಚ್ ಮಾಡುವ ಮೆಥಡ್ ಎಲ್ಲ ತರ್ಕ ಯುಕ್ತಿ ಆಗತ್ತೆ. ಆದ್ರಿಂದ ಯಾರು ಹೋಗ್ತಾನೋ ಅವನು ಆ ಪುರುಷನು ತಿಳಿತಾನೆ, ಆ ಅಪ್ಪ ಮುಂದಿದ್ದ ಪುರುಷನು ಆ ಪರಮಾತ್ಮ ತಿಳಿತಾನೆ. ಆಚಾರ್ಯವಾದ ಪುರುಷ ಆಚಾರ್ಯವನಾಗಿರ್ತಕ್ಕಂಥ ಸಾಧಕನು ಆ ಪರಮಾತ್ಮ ತಿಳಿತಾನೆ ಅಂತ ಒಂದ್ ಕಡೆ. ಹಾಗೆ ಇನ್ನೊಂದ್ ಕಡೆಯಲ್ಲೂ ಕೂಡ ಏನು ಕರ್ತವ್ಯ ಬಂತವ್ಯ ಬಿಟ್ಬಿಟ್ಟಲ್ವಾ, ಆ ಮುಂಚೆ ಕೃತಿಯಿಂದ ಗುರುವಾಕ್ಯವನ್ನು ಕೇಳಬೇಕು, ಆಮೇಲೆ ಮನನ ಮಾಡಬೇಕು. ಮಂತವ್ಯ ಅಂದ್ರೆ ತರ್ಕ. ಹಾಗೆಯೇ ಆತ್ಮವಿಚಾರವನ್ನು ಶ್ರವಣ ಮಾಡೋದು ಉತ್ತಮಾಧಿಕಾರಿಯೇ. ಕೇಳಿದಾಗ ನೋಡಿ ಬಂದು ಫೋಟೋ ಇದ್ದಾರೆ ಅಮ್ಮ, ಇವಾಗ ಅಮ್ಮಂಗೆ ಗೊತ್ತಾಗತ್ತೆ ಬಿಡೋದಾಗಿದೆ. ಅದು ಯಾಕೋ ಇದಾಗ್ಬಿಡ್ತೇನೆ ಫೋಟೋ ಇದ್ದಾರೆ ಸ್ಕ್ರೀನು ನನ್ ಸ್ಕ್ರೀನ್ ದೋಷ ಆ ಅಲ್ಲಿ ಇರೋ ದೋಷನೋ ಇದಾಗ ಬಂತು. ಅದು ಹೋಗಿದೆಯೋ ಏನೋ ಆಗಿದೆ. ನಮ್ಮ ಶ್ರೋತವ್ಯೋ ಮಂತವ್ಯ ಮಂತವ್ಯ ಅನ್ನೋದು ತರ್ಕವನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದೆ ಭಾಷಿಕಾರ ಅದು ಕೊಟ್ಟಿದ್ದಾರೆ. ಪಂಡಿತೋ ಮೇಧಾವಿ ಅನ್ನೋದನ್ನು ತರ್ಕವನ್ನ ಉಪೇಕ್ಷೆ ಮಾಡ್ತಾ ಇದೆ ಅಂತ ಆ ಎರಡು ವಾಕ್ಯದಿಂದ ತರ್ಕಕ್ಕೂ ಇಲ್ಲಿ ಸ್ಥಾನ ಉಂಟು ವೇದಾಂತದಲ್ಲಿ. ಆದ್ರೆ ಈ ತರ್ಕ ಸ್ಥಾನ ಉಂಟು ಅನ್ನೋ ವಾಕ್ಯ ಕೇಳ್ಬಿಟ್ಟು ತರ್ಕಶಾಸ್ತ್ರವನ್ನು ತಗೊಂಡ್ಬರ್ಬೇಕು ಅನ್ನೋದಿಲ್ಲ, ಅದು ಬೇಕಿಲ್ಲ, ಆ ಹಠ ಬೇಕಿಲ್ಲ. ಅದನ್ನೇ ಅದೇ ವಿಷಯದಲ್ಲಿ ಸ್ವಾಮಿಗಳಿಗೂ ಈ ಈಗಿನ ಪಂಡಿತರಿಗೂ ಬಹಳ ವಿರೋಧ, ಅದು ಕಾಂಟ್ರವರ್ಸಿ ಜಗಳ ಅದ್ರ ಬಗ್ಗೆ. ಅವ್ರು ಬೈತಾರೆ ಒಂದು ಅನ್ಯಾಯ ವೇದ ಅಂತ, ಈ ದಿನಕ್ಕೆ ನೀವು ಮುಕ್ತಾವಳಿ ಗದಾಧಿರಲ್ಲ ಓದಲ್ಲ ಅಂತ. ಬೇಕಿಲ್ಲ, ಓದಿ ಕೂಡುದು ಅಷ್ಟೇ ಅಲ್ಲ ಸ್ವಾಮಿಗಳು, ಅದರಿಂದ ದಾರಿ ತಪ್ಪುತ್ತಾನೆ, ಅದನ್ನ ನೀವು ಖಂಡಿತ ಆತ್ಮಾರ್ಗ ಕರ್ಕೊಂಡ್ಬರೋದಿಲ್ಲ ಅಂತ ಸ್ವಾಮಿಗಳು ಅದನ್ನ ಶಿಷ್ಯರುಗಳನ್ನ ಬೈತಾರೆ, ಕಷ್ಟ ಕಂಡೆ ಮಾಡ್ತಾರೆ ಅಂತ. ಒಪ್ಪಲ್ಲ ನಾವು ನಿಮ್ಮ ಕೊಲೆಯ ಸಂಪ್ರದಾಯದವರು ತರ್ಕಶಾಸ್ತ್ರವನ್ನು ಓದಲ್ಲ. ಮತ್ತೂರ ಸಂಪ್ರದಾಯವು ಘನವನ್ನು ಹೇಳಲ್ಲ ವೇದಕ್ಕೆ, ವೇದಕ್ಕೆ ಘನ ಹೇಳಲು ತಪ್ಪು ಅಂತ ನಮ್ಮ ತಂದೆಯವರು ಎಲ್ಲ ಪ್ರಾಚೀನರು ಹೇಳಿದ್ರು. ಶಿವಸಾವಧಾನಿಗಳು ಅಂತ ಹೇಳಿ ರಾಜೀವ ಸ್ವಾಮಿಗಳೆಲ್ಲ ಅವ್ರ ತಂದೆನೇ ಫಸ್ಟ್ ನಮ್ಮೂರಿಗೆ ಘನ ತಂದಿದ್ರು. ಅವ್ರ ತಂದೆ ಘನ ಅಂತ ಗೊತ್ತಿರಲಿಲ್ಲ, ಅವರ ಅಜ್ಜಗತಿ ಇನ್ನೂ ಗೊತ್ತಿರಲಿಲ್ಲ. ಆದ್ರೆ ವೇದ ಪರಂಪರೆ ನಮ್ಮೂರಲ್ಲಿ ಬ್ರಹ್ಮಕಾಲದಿಂದ ಬಂದಿದೆ, ಯಾವತ್ತೂ ವೇದ ಪರಂಪರೆ ಹೋಗಿಲ್ಲ. ಹಾಗೆ ಕ್ರಮಾಂತರ ಅಧ್ಯಯನ ಮಾಡೋರು, ಮೂಲ ವೇದಾಧ್ಯಯನ ಮಾಡಿ ಪದಾಧ್ಯಯನ ಮಾಡಿ ಕ್ರಮ ಹೇಳೋರು. ಹಿಂಗೆ ಪದಕ್ರಮೋಪನಿಷದೈಹಿ ಗಾಯಂತ್ರಿಯಂ ಸಾವಗಾಹ ಅಂತ, ನಾವು ಪರಮಾತ್ಮನ ಪದ ಕ್ರಮ ಉಪನಿಷತ್ತುಗಳನ್ನು ಪರಮಾತ್ಮ ಸ್ತೋತ್ರ ಮಾಡ್ತಾರೋ ಅಂತ. ಇಲ್ಲಿ ಪ್ರಾಚೀನ ಶ್ಲೋಕ ಅಷ್ಟೇ ಇದೆ. ವ್ಯಾಕರಣದಲ್ಲೂ ಕ್ರಮಾದಿಭ್ಯೋ ಉನ್ನ ಸ್ಪಂಸ ಮಾಡಿದ ಹೊರತು ಘನಾದಿಭ್ಯ ಜಟಾದಿಭ್ಯ ಜಟಕ ಘನಕಾಲ ಉದಾಹರಣೆ ಕೊಟ್ಟಿಲ್ಲ ಪ್ರಚಂದ ಭಾಷೆಗಳು. ಹಾಗಾಗಿ ಈ ಘನ ಅನ್ನೋದು ನಮ್ಮ ದೇಶಕ್ಕೆ ಯಾವಾಗ ಮುಸಲ್ಮಾನರು ಬಂದು ಆಕ್ರಮಣ ಮಾಡಿದ್ರೋ ಆ ಅವ್ರ ರಾಜರಾಗಿ ಅವ್ರ ಸಾಮಂತರಾಗಿ ಅಂತಿಲ್ಲ, ಅವ್ರ ಊರಿಗೆ ಏನಾದ್ರೂ ನಿಮ್ಗೆ ಇವೇನ್ ಬೇಕು ಅಂತ ಕೇಳಕ್ ಬಂದಾಗ ಅವ್ರಿಗೆ ಆಶೀರ್ವಾದ ಮಾಡುವಾಗ ನೇರವಾಗಿ ವೇದದಿಂದ ಆಶೀರ್ವಾದ ಮಾಡಿದ್ರೆ ಬೇರೆ ಅಪಚಾರ ಆಗುತ್ತೆ. ಅವ್ರು ಶೂದ್ಧಿರ್ತಾರೆ, ಅವ್ರು ಬ್ರಾಹ್ಮಣ ಇರ್ತಾರೆ, ಅವ್ರಿಗೆ ವೇದವನ್ನು ಕೇಳಿಸಬಾರ್ದು ಅಂತ ಮನಸ್ಸಿನಿಂದ ಹಿಂದೆ ಇದೆ. ಹಾಗಾಗಿ ಅವ್ರಿಗೆ ಏನ್ ಮಾಡ್ತಿದ್ರು, ಇದೇ ವೇದವನ್ನೇ ಅವ್ರ ಅಪಭ್ರಂಶ ಮಾಡ್ಕೊಂಡು ಕೇಳೋಕು ಚೆನ್ನಾಗಿರುತ್ತೆ ಘನ ಹೇಳ್ಬಿಟ್ಟಿದ್ರೆ ಓ ಒಳ್ಳೆ ಏನು ಆಶೀರ್ವಾದ ಮಾಡೋದು ಅವ್ರು ಅನ್ಕೋತಾರೆ. ನಾವು ಕೂಡ ವೇದನ ಹೇಳಂಗೆ ಆಗಲ್ಲ ಅಂತ ಹೇಳಿ ಏನೋ ಒಂದು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಆ ರೀತಿ ಮಾಡ್ತಾ ಇದ್ರು ಒಂದು ಕಥೆ. ಅದು ಎಷ್ಟು ಬಿಟ್ಟಿದೆಯೋ ಒಳ್ಳೋ ಗೊತ್ತಿಲ್ಲ. ಈ ರೀತಿ ಮಾಡಿದ್ರೆ ಆ ಘನಕ ಆಶೀರ್ವಾದ ಆದ್ರೆ ಬರ್ತಾ ಬರ್ತಾ ಹೋದ್ರೆ ಈ ಘನಕ್ಕೆ ಒಂದು ಪ್ರಾಮಾಣ್ಯ ಬೇಕು ಅಂತ ಹೇಳ್ಬಿಟ್ಟು ವಾಸಿಷ್ಠ ಪುಸ್ತಕ ಒಬ್ಬರು ಪಂಡಿತ ಬಂತು. ಆ ವ್ಯಾಸರು ಬಂತು, ವ್ಯಾಸರು ಬಂದು ಬಿಟ್ರು. ತಾವು ಬರ್ದಿದ್ರು, ನಾನು ಬರ್ದಿದ್ದು ಅಂತ ಅಂದ್ರೆ ಪ್ರಾಚೀನವಾಗಲ್ಲ, ಇದಕ್ಕೆ ಇದು ಬರೋದಿಲ್ಲ, ಬೆಲೆ ಬರೋದಿಲ್ಲ ಅಂತ ಹೇಳಿ ವ್ಯಾಸ ಶಿಕ್ಷಾಂತ ಹೆಸರು ಕೊಟ್ಟು ಅದರಲ್ಲಿ ಘನವನ್ನು ಬಂದು ಸೇರಿಸಿದ್ದಾರೆ. ಅದ್ರಲ್ಲಿ ಇವತ್ತು ಪ್ರಮಾಣ ಕೊಡ್ತಾರೆ ನೋಡಿ, ಘನ ಹೇಳ್ಬೇಕು ಅವ್ರಿಗೆ ವ್ಯಾಸ ಶಿಕ್ಷೆ ಇದೆ ಅಂತ. ವ್ಯಾಸ ಶಿಕ್ಷೆ ಅಪ್ರಮಾಣ ಗ್ರಂಥ ಅಂತ ಅದು ಆಗ, ಯಾಕೆಂದ್ರೆ ವ್ಯಾಸ ಶಿಕ್ಷೆಯಲ್ಲಿ ಅನೇಕ ಈಚಿನ ವಿಚಾರಗಳನ್ನು ತಗೊಂಡಿದ್ದಾರೆ. ಅದು ಪ್ರಾಚೀನರು ವ್ಯಾಸ ಶಿಕ್ಷೆ ಉಲ್ಲೇಖವನ್ನೇ ಮಾಡಿಲ್ಲ. ಇವಾಗ ನಮ್ಮ ಇದೆಯಲ್ಲ ಯಾವುದು ಪ್ರಾತಃಶಾಖೆ, ಪ್ರಾತಃಶಾಖೆಯಲ್ಲಿ ಘನದ ಇದು ಬರೋದೇ ಇಲ್ಲ. ಏನೋ ಇರ್ಲಿ, ಹಾಗೆ ಈ ಪ್ರತಿಯೊಂದು ಸಂಪ್ರದಾಯದಲ್ಲೂ ಸ್ವಲ್ಪ ಏನೇನೋ ಅಡ್ಡ ಅಡ್ಡ ಸೀರ್ಕೊಂಡು ಬಂದ್ಬಿಟ್ಟು ಮೂಲಕ್ಕೆ ತಂದುಕೊಟ್ಟಿದ್ದಾರೆ. ವೇದಾಧ್ಯಯನ ಘನ ಬರೋದು, ಈ ಶಾಸ್ತ್ರಾಧ್ಯಯನಕ್ಕೆ ಇತ್ಯಾದಿಗಳಿಗೆಲ್ಲ ಬರುವಾಗ ಮೇಲೆ ಗಮಕಾದಿಗಳು ತಿಳಿಸ್ಕೊಂಡ್ಬಿಟ್ಟು ಶಾಸ್ತ್ರಾಧ್ಯಯನ ದುರ್ಬಲ ಮಾಡೋದು ಒಳ್ಳೇದೇ ಇರ್ಬೋದು ಗಮಕಾದಿಗಳು. ಅದು ಅದನ್ನ ಏನಾಗುತ್ತೆ ವೇದಾಧ್ಯಯನ ಮಾಡೋರು ಶಾಸ್ತ್ರ ಮೂಲಕ ಕಮ್ಮಿ ಆದ್ರು. ಹಾಗೆ
ವೇದಕ್ಕೆ ಸಂಗೀತ ಜಾಸ್ತಿ ಜಾಸ್ತಿ ಬೆಲೆ ಕೊಟ್ಟು ವೇದಕ್ಕೆ ಕಮ್ಮಿ ಮಾಡ್ಕೊಬಾರ್ದು. ಪ್ರಾಚೀನ ಒಂದು ಏನಿದೆ ಒಂದು ಮಾರ್ಗ, ಅದಕ್ಕೆ ಶೀಲದಾರಿ ತುಂಬಾ ತುಂಬಿಟ್ಟಿದ್ದಾರೆ. ಆ ಶೀಲದಾರಿಯನ್ನೇ ನೆಚ್ಕೊಂಡವ್ರು ತುಂಬಾ ಜನ ಇದ್ದಾರೆ. ನಾವ್ ಏನು ಮಾಡಕ್ಕಾಗಲ್ಲ, ಈಗ ಬಂದ್ಬಿಟ್ಟಿದೆ. ಗಂಧಾರಾನೇವ ಉಪಬ್ರಜೇತ ಪಂಡಿತ ಮೇಧಾವಿ ಅದನ್ನು ಗಂಧಾರಕ್ಕೆ ಹೋಗಿ ಸೇರ್ಕೊಳ್ತಾರೋ ಅದೇ ರೀತಿಯಲ್ಲಿ ಆಚಾರ್ಯ ವಂದನಾದ ಪುರುಷನು ಪರಮಾತ್ಮ ನೀತಾನೆ ಅಂತ ಈ ರೀತಿ ಹೇಳುತ್ತಾ ಏನ್ ಹೇಳ್ತಾ ಇದೆ ಶಂಕರಾಚಾರ್ಯ ಹೇಳ್ತಾರೆ, ಪುರುಷ ಬುದ್ಧಿಯ ಸಹಾಯವು ಉಂಟು. ಬರೀ ಉಪದೇಶ ಮಾಡಿ ಕೊಲೆ ಬಸವನಿಗೆ ವೇದಾಂತ ಕೇಳ್ಬಿಟ್ಟು ನಂಗೆ ಜ್ಞಾನ ಆಯ್ತು ಅಂತ ಅನ್ಕೋಬೇಡಿ. ನೀವು ಯುಕ್ತಿ ಅನುಭವ ದೃಷ್ಟಾಂತದಿಂದ ಕಂಡ್ಕೋಬೇಕು, ವಸ್ತು ವಿಚಾರವಾದಿಂದ. ಇವಾಗ ಕರ್ಮ ವಿಚಾರ ಉಪಾಸನಾ ವಿಚಾರದಲ್ಲಿ ವಿಚಾರ ಅವಶ್ಯತೆ ಇಲ್ಲ, ಅಲ್ಲಿ ಏನ್ ಹೇಳಿದ್ರೆ ಅದನ್ನ ಭಾವನೆ ಮಾಡಿದೆ. ಅಗ್ನಿಹೋತ್ರಕ್ಕೆ ನೀನ್ ತರ್ಕ ಏನು ನಡೆಯಲ್ಲ, ಉಪಾಸನೆಗೂ ತರ್ಕ ನಡೆಯಲ್ಲ. ಆದ್ರೆ ವಸ್ತುನಿಷ್ಠವಾದ ವೇದಾಂತ ವಿಚಾರದಲ್ಲಿ ಯುಕ್ತಿ ಮಾಡ್ಕೋಬೇಕು. ಯಾಕೆಂದ್ರೆ ಇದು ತಪ್ಪಿಕೆ ಆದದ್ದಾದ್ರೆ ತಪ್ಪಿಕೆ ಬಿಟ್ಕೊಳ್ಳಕ್ಕೆ ಯುಕ್ತಿ ಜೋಡಿಸ್ಕೊಂಡು ಖಂಡಿತ ಅದು ಯುಕ್ತಿಯುಕ್ತವೇ, ಅದು ನ್ಯಾಯವೇ ಸರಿಯಾದದ್ದೇ. ಹಾಗಾಗಿ ಪುರುಷ ಬುದ್ಧಿ ಸಹಾಯವನ್ನು ಆತ್ಮನಿಗೆ ತನಗೆ ಒಂದು ಆತ್ಮ ವಿಷಯಕ್ಕೆ ಅದನ್ನ ತೋರಿಸ್ತಾ ಇದೆ ನೋಡಿ. ಬರೀತಾರೆ ಭಾಷಿಕರು ಯಾಕೆ ಹಾಗೆ ಅಂತ ಕೇಳಿದ್ರೆ, ಧರ್ಮ ಜಿಜ್ಞಾಸಾಯಾಮಿವ ಪ್ರಮಾಣ ಬ್ರಹ್ಮ ಜಿಜ್ಞಾಸಾಯ ಅನುಭವಾದಯ ಈ ಒಂದು ವಾಕ್ಯಕ್ಕೆ ನಮ್ಮ ಸ್ವಾಮಿಗಳು ಒಂದು ಎರಡು ಮೂರು ದಿನ ಪ್ರವಚನ ಮಾಡಿದ್ದಾರೆ. ಈ ಒಂದೇ ಇದಕ್ಕೆ ಅಂತಗಟ್ಲೆ ಎಷ್ಟು ಹೊತ್ತು ಉತ್ತಮವಾದ ವಾಕ್ಯ ಗೊತ್ತಾ? ಶಂಕರಾಚಾರ್ಯರು ಎಂಥ ಅವ್ರು ಬೋರ್ಡ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಆ ಕಾಲದಲ್ಲಿ ಬನ್ನಿ ಎಂಥ ಭಾರಿ ವಾಕ್ಯ ಈ ಶುದ್ಧಾದಿಯೋ ಅನುಭವಾದ ಹೇಳಿಲ್ಲ ಅಷ್ಟೇ ಹೊಟ್ಟು ಯಾರು ತರ್ಕಶಾಸ್ತ್ರವನ್ನು ಓದಲೇಬೇಕು ಅಂತ ಹೇಳಿ ಅದು ತರ್ಕಶಾಸ್ತ್ರ ಅದಕ್ಕೆ ಹೆಚ್ಚಿಕೊಟ್ಟಿದ್ದಾರೆ. ದಿನಕರಿ ಮುಕ್ತಾಳಿ ಕಟ್ಟಿದೆ ಅದನ್ನು ಓದಬೇಕು. ಧರ್ಮ ಜಿಜ್ಞಾಸೆ ಅಂದ್ರೆ ಪುಣ್ಯವನ್ನು ಕೊಟ್ಟು ಜಿಜ್ಞಾಸೆ ಮಾಡುವಂತ ಭಾಗ ಧರ್ಮ ಜಿಜ್ಞಾಸೆ ಅಂದ್ರೆ ಕರ್ಮಕಾಂಡ ಮತ್ತೆ ಅದಕ್ಕೆ ಬೇಕಾದ ಉಪಾಸನಾ ಕಾಂಡವನ್ನು ಸೇರಿಸ್ಕೋಬಹುದು. ಧರ್ಮ ಜಿಜ್ಞಾಸೆ ಅಂದ್ರೆ ಧರ್ಮ ಜಿಜ್ಞಾಸೆ ಆ ಧರ್ಮ ಜಿಜ್ಞಾಸೆಯಲ್ಲಿ ಆಯ್ತು ಬಹಳ ಧರ್ಮನಾಶ. ಧರ್ಮ ಜಿಜ್ಞಾಸೆಯಲ್ಲಿ ಯಾವ ರೀತಿ ಸತ್ಯಾದಿಗಳು ಸತ್ಯಾದಿನೇನು ಸ್ಥಿತಿ ಆದಿ ಹೆಬ್ಬೇಕೇನೋ ಸ್ಥಿತಿ ಪುರಾಣಗಳು ಯಾವ ರೀತಿ ಧರ್ಮ ಜಿಜ್ಞಾಸೆಗೆ ಅವುಗಳ ಪ್ರಮಾಣವೋ ಸ್ಥಿತಿ ಪುರಾಣಗಳೇ ಪ್ರಮಾಣಗಳು. ಅಲ್ಲಿ ಯಾವ್ದಲ್ಲ ಅನುಭವ ತರ್ಕ ಅಲ್ಲ, ಅನುಭವ ತರ್ಕಕ್ಕೆ ಅಲ್ಲಿ ಸ್ಥಾನ ಇಲ್ಲ. ಅದು ಸೆಕೆಂಡ್ ಬೇಕಾದ್ರೆ ಅದಕ್ಕೆ ಸಪೋರ್ಟ್ ಆಗಿ ಯುಕ್ತಿಯನ್ನು ನಾನು ಕೊಟ್ಕೊಳ್ತೀನಿ ಅನುಭವ ಕೊಟ್ಕೊಳ್ತೀನಿ ಕೊಟ್ಕೊ ಅದು ನಿನ್ನ ಇದು ವಿಶೇಷ. ಆದ್ರೆ ನಿನ್ನ ಅನುಭವಕ್ಕೂ ಯುಕ್ತಿ ಹೊಂದಲ್ಲ ಅಂತ ಹೇಳ್ಬಿಟ್ಟು ಆ ಕರ್ಮಕಾಂಡ ತೆಗೆದಾಕಲ್ಲ. ನಿಮ್ಗೆ ನಿಮ್ ಯುಕ್ತಿ ಅನುಭವಕ್ಕೆ ಸಿಗೋದಲ್ಲ ಅಂತ ಇಟ್ಕೊಂಡ್ರೆ ಅದು ಹೊರಟಿರೋದು. ಈ ಅಗ್ನಿಹೋತ್ರ ಮಾಡಿದ್ರೆ ಆ ದೊಡ್ಡ ಸಿಗತ್ತೆ ಅನಗೆ ಏನು ಲಿಂಕ್ ಇಲ್ಲ. ಯಾವ ಊಟ ಮಾಡಿದ ಹೊಟ್ಟೆ ನಿಮ್ಮತ್ತೆ ಪ್ರತ್ಯಕ್ಷ, ಅದಕ್ಕೆ ಶ್ರುತಿ ಬೇಕಿಲ್ಲ. ನೀರು ಕುಡಿದ ಬಾಯಾರಿಕೆ ಆಗತ್ತೆ ಅನ್ನೋದು ಇಲ್ಲೇ ಪ್ರತ್ಯಕ್ಷ. ಆದ್ರೆ ಆ ಕ್ರಿಯೆಗೂ ಆ ಫಲಕ್ಕೂ ಸಂಬಂಧ ಪ್ರತ್ಯಕ್ಷ ಅಲ್ಲ. ಅದಕ್ಕೆ ನಮ್ಮ ಭಟ್ ತಮಾಷೆ ಮಾಡೋರು ಇವರು ಸುತ್ತ ಕಾಮೇಷ್ಟಿ ಯಾಗ ಮಾಡಿದ್ರೆ ಮಕ್ಕಳಾಗತ್ತೆ ಅಂತಲ್ಲ. ನಾನು ಹೇಳ್ತೀನಿ, ನೀವು ಕಾಗದವನ್ನು ಸರಿಯಾಗಿ ಹೊರದ್ರೆ ಮಕ್ಕಳಾಗತ್ತೆ. ಅಕಸ್ಮಾತ್ ಹೊರದ್ರೆ ಮಕ್ಕಳಾಯ್ತು ಅಂತಂದ್ರೆ ನೋಡಿದ್ರ ನಾನು ಹೇಳಿಕಾಯ್ತು ಆಗ್ಲಿಲ್ವೋ? ಅವಾಗ ನೀವೇಂತೀರಾ ಚಿತ್ರಕಾಮಿ ಎಷ್ಟು ಯಾಗ ಮಾಡಿದ್ರು ಆಗ್ಲಿಲ್ಲ ಏನಂತೀರಾ ಪ್ರತಿಬಂಧಕ ಜಾಸ್ತಿ ಅಂತೋ ಅದನ್ನ ಸರಿಯಾಗಿ ಮಾಡಿಲ್ವೋ ಅಂತ ಹೇಳುವಂತಿಲ್ಲ. ನಾನು ಅದನ್ನೇ ಹೇಳಿದೆ, ಅದಾಗದ ಸರಿಯಾಗಿ ಹರಿದಿಲ್ಲ ಅಥವಾ ಇನ್ನು ಕೆಲವು ಕಾಗದ ಹರಿರಿ ಸಾಕು, ಅದು ಇನ್ನೊಂದ್ಸಲ ಎಷ್ಟು ಮಾಡ್ತೀರ ಇನ್ನೂ ಹೋಮ ಮಾಡಿ ಇನ್ನೂ ಯಜ್ಞ ಮಾಡಿ ಅಂತ. ಅದು ಇನ್ನೂ ಹರಿ ಇನ್ನೂ ಹರಿ ಅಂತ ನಾನು ಎಲ್ಲರಿಗೆ ಮಕ್ಕಳಾಗೋರು ಹರಿತಾ ಇದ್ರು. ಯಾಕಾಗಲ್ಲ ಅಂತ ಕಮ ಹಾಸ್ಯ ಮಾಡೋರು ಅದೇ ಆ ರೀತಿ ಬರಲ್ಲ. ವೈದಿಕರು ವೇದಕ್ಕೆ ಎಷ್ಟು ಮಟ್ಟದ ಪ್ರಾಮುಖ್ಯತೆ ಪ್ರಾಮಾಣ್ಯತೆ ಕೊಟ್ಟಿದ್ದಾರೆ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ವೇದ ರೂಪನೇ ಇರ್ತಕ್ಕವನು, ವೇದ ನಾರಾಯಣನೇ ವೇದ ಪುರುಷನೇ ವೇದನಾಗಿ ತೋರ್ತಾ ಇದ್ದಾನೆ ಅವನು. ಹಾಗಾದ್ರಿಂದ ಅಲ್ಲಿ ಏನ್ ಹೇಳಿದ್ರೋ ಅದನ್ನ ಹಾಗೆಯೇ ಒಪ್ಕೋಬೇಕು, ಹಾಗೆ ಅದನ್ನ ಅನುಸರಿಸ್ಬೇಕು. ಹಾಗಾಗಿ ಅಲ್ಲಿ ಹೇಳಿದ ನಾವು ಅತೀಂದ್ರವಾದ ವಿಚಾರವಾಗಿದೆ. ಆಯ್ತು.
ಧರ್ಮ ಜಿಜ್ಞಾಸೆ ಯಾವ ರೀತಿ ಸುತ್ತಾದಿ ಅದು ಒಂದೇ ಏನಾಯ್ತು ಸುತ್ತಿ ಅನುಭವಿಸಲು ಅವಕಾಶವಿಲ್ಲ ಅಂತ ಹೇಳಿ ಪ್ರಮಾಣವೋ ಆ ರೀತಿ ಬ್ರಹ್ಮ ಜಿಜ್ಞಾಸೆ ಅಲ್ಲಿ ಬ್ರಹ್ಮ ಜಿಜ್ಞಾಸಾಯ ಅಂತ ಇದು ಪ್ರತಿಜ್ಞಾ ವಾಕ್ಯ. ಮತ್ತೇನು ಅದಕ್ಕೆ ಸುತ್ತಾದಿಗಳು ಮತ್ತು ಅನುಭವಾದಿಗಳು ಅಂತ ಸುತ್ತಾದಿಗಳು ಅಂದ್ರೆ ಶ್ರುತಿ ಭಗವದ್ಗೀತಾ ಸ್ಮೃತಿ ಮನುಸ್ಮೃತಿ ಇತ್ಯಾದಿ ಸ್ಮೃತಿಗಳು ಅನುಭವ ಅನುಭವ ಯುಕ್ತಿ ಅದರಿಂದ ಏನಾಗಲ್ರಿ ತೆಗೆದ್ಬಿಟ್ಟ ಒಂದ್ಸಲ ತೆಗೆದ್ಬಿಟ್ಟು ಹಾಕಿದ್ರೆ ಹೋಗಿ ಒಂದು ಇದ್ದದ್ದು ನಮ್ಮ ಟೂಲ್ಸ್ ಬಾಕ್ತದಪ್ಪ ಎಲ್ಲ ಆಮೇಲೆ ನೋಡಿದ್ರೆ ಯಾಕೆ ಇಲ್ಲ ನೀವು ಅದು ಬಿಟ್ಟು ಬಿಟ್ರೆ ಸರಿ ಬಿಡ ಆ ಟೂತ್ ಬಾಕ್ಸ್ ತಂದ್ಬಿಟ್ಟು ಅವ್ರ ಮುಂದೆ ಇಟ್ಟು ಇಟ್ಬಿಡು ವಿತಿನ್ 5 ಮಿನಿಟ್ ಎಲ್ಲ ಕ್ಲಿಯರ್ ಸರಿ ಅಲ್ಲಿದೆ ನೋಡ ಟೂತ್ ಬಾಕ್ಸ್ ಯಾಕೆ ರೈ ಇಲ್ಲಪ್ಪ ಸುತ್ತಾದಿಗಳು ಶುಚಿಸ್ತುತಿ ಪುರಾಣಗಳು ಪ್ರಮಾಣ ಶುಚಿ ಪುರಾಣ ನಿಮ್ದು ಪುರಾಣ ಶಿಕ್ಷಣ ಯಾವುದೋ ಪುರಾಣ ಈ ಆರಾಧಿ ಪುರಾಣ ತಗೊಂಡು ಹೋಗ್ಬೇಡ ಕಲಿಕಿ ಪುರಾಣ ತಗೊಂಡ್ಬರ ಹೋಗ್ಬೇಡ ಇನ್ಯಾವುದೋ ಬೇಡ ಶುಚಿ ಸ್ಮೃತಿ ಶಂಕರಾಚಾರ್ಯ ಕೊಟ್ಟು ಮಾಡಿದ್ರು ಪುರಾಣ ಶಂಕರಾಚಾರ್ಯ ಕೊಟ್ಟು ಮಾಡಿದ್ರು ಸ್ಮೃತಿ ಮತ್ತು ಶಂಕರಾಚಾರ್ಯ ಒಪ್ಪಿದ್ರು ಶ್ರುತಿ ಮೂರಕ್ಕೂ ಶಂಕರಾಚಾರ್ಯನೇ ಇಟ್ಕೊಂಡ್ಬಿಡ ಸಾಧಾರಣವಾಗಿ ಎಷ್ಟು ಶ್ರುತಿಗಳು ಅವ್ರು ಹೇಳಿದ್ರೆ ಅಷ್ಟೇ ಸ್ಥಿತಿ ನಮ್ಗೆ 108 ಶ್ರುತಿ ಎಲ್ಲ ತಗೊಂಡು ಹೋಗಲ್ಲ ನಾವು ಉಪನಿಷತ್ತನ್ನ ಅನುಭವ ಯುಕ್ತಿ ದೃಷ್ಟಾಂತ ಇವುಗಳು ಕೂಡ ಯಥಾಸಂಭವಂ ಆ ಪದ ಬಹಳ ಮುಖ್ಯವಾಗಿದೆ ಎಷ್ಟು ಮಟ್ಟಿಗೆ ಅದು ಅಲ್ಲಿ ಉಪನಿಷತ್ ಹೇಳ್ತಕ್ಕಂಥ ವಿಚಾರ ಹೊಂದತ್ತೋ ಅಷ್ಟು ಅಂತ ಏನು ಉಪನಿಷತ್ತಿನ ಮತ್ತೆ ಎಲ್ಲೂ ಹೊಂದಲ್ಲ ಅಂದ್ರೆ ಹೊಂದಲ್ಲ ಯಾಕೆಂದ್ರೆ ಅಲ್ಲಿ ಹೇಳ್ತಕ್ಕಂತಹ ಉಪಾಸನಾ ವಿಚಾರ ಇದೆ ಉಪನಿಷತ್ತಲ್ಲಿ ಅದು ಹೊಂದಲ್ಲ ಅಲ್ಲಿ ಸೃಷ್ಟಿ ವಿಚಾರ ಇದೆಯಲ್ಲ ಆಕಾಶದಿಂದ ವಾಯು ಸೃಷ್ಟಿ ಆಗಿದ್ದು ವಾಯುವಿಂದ ಅಲ್ಲಿ ಯುಕ್ತಿ ದೃಷ್ಟಾಂತ ಹೊಂದಿಸೋಕ್ಕಾಗಲ್ಲ ನಿರವಯವಾದ ಆಕಾಶ ಸ್ಥಿಮಿತವಾದ ಆಕಾಶ ಚರಿತವಾದ ವಾಯು ಸೃಷ್ಟಿ ಹೇಗ್ ಮಾಡ್ತೋ ಅವನೇನ ಅಂದ್ಬಿಟ್ರು ಆಕಾಶಾದ್ ವಾಯು ವಾಯುವರ ಗೃಹ ಅಂತ ಇದು ನಂಬಿಕೆಯ ಹೊರತು ಒಂದಿಷ್ಟು ಹೇಳಿದ್ರೆ ಇದಕ್ಕೆ ಯುಕ್ತಿ ದೃಷ್ಟಾಂತ ಕೊಡಕ್ಕಾಗಲ್ಲ ಏನಾದ್ರು ಯುಕ್ತಿ ದೃಷ್ಟಾಂತ ಕೊಟ್ಟೋದಾದ್ರೆ ನಮ್ಗೆ ಅದ್ರ ವಿರೋಧವೂ ಇಲ್ಲ ನೋಡು ಉಷ್ಣ ಜಾಸ್ತಿ ಆಗ್ಬಿಟ್ರೆ ನೀರು ಬರುತ್ತಲ್ಲ ಹಾಗೆ ತೇಜಸ್ಸಿಯಿಂದ ನೀರು ಹುಟ್ಟತ್ತೆ ಘೋಷಣೆ ಆಗ್ಬಿಟ್ರೆ ಉಷ್ಣ ಬರುತ್ತಲ್ಲ ವಾಯು ಕ್ರಿಯೆ ಕ್ರಿಯಾರೂಪದ ವಾಯುವಿನಿಂದ ತೇಜಸ್ ಬರುತ್ತೆ ಇದು ಇದು ಕೊಟ್ಟ ನಮ್ಗೆ ಅಲ್ಲಿ ಇದಿಲ್ಲ ಆದರೆ ಇದು ಈ ಕ್ರಿಯೆಗೂ ವಾಯು ಅಂದ್ರೆ ಗಾಳಿ ಬರೀ ಗಾಳಿಯಿಂದ ನಂಗೆ ಬೆಂಕಿ ಕೊಡ್ಬೇಕಪ್ಪ ಬರೀ ಒಂದು ಬೆಕ್ಕಿ ನೀರು ಇರ್ತೀನಿ ನಂಗೆ ಮಣ್ಣು ಕೊಡ್ಬೇಕು ಅಂದ್ರೆ ಅದರಿಂದ ನಾವು ಮಾಡಕ್ಕಾಗಲ್ಲ ಆದ್ರೆ ನೀರು ಅದು ವಾಯುವಿನ ಇದಾಗಿ ನೊರೆಗಳು ಬಂದು ಆ ನೊರೆಗಳನ್ನ ಸೇರ್ಕೊಂಡು ಅದು ಒಂದ್ ಕಡೆ ಹೋದ್ಮೇಲೆ ಅಸ್ಮೃತಿ ತಾಪದಿಂದ ಗಟ್ಟಿಯಾಗಿ ಭೂಮಿ ಆಯ್ತು ಅಂತಂದ್ರೆ ಭೂಮ ನಮ್ಗೆ ನೀರೋದಿಲ್ಲ ನೀರಿಂದ ಅದ್ಯಪ್ತೀವಿ ನಂಗೆ ಅದಕ್ಕೆ ಯುಕ್ತಿ ಕೊಟ್ರೆ ಆ ಯುಕ್ತಿಯನ್ನು ನಾವು ಅನ್ಗಳಲ್ಲ ಆದ್ರೆ ನನಗ್ ಮಾಡಕ್ಕಾಗಲ್ಲ ಅದ್ರಿಂದ ಆಗಲ್ಲ ಅಂತಂದ್ರೆ ಅದನ್ನು ಅಲ್ಲಿ ಶ್ರುತಿಯ ಪ್ರಮಾಣ ಅದ್ಯಪ್ತೀವಿ ನನಗೆ ಅದಕ್ಕೆ ಯಥಾಸಂಭವ ಅಂದ್ರು ಅಂದ್ರೆ ಉಪನಿಷತ್ತು ಹೇಳ್ತಕ್ಕಂತಹ ಪ್ರತಿಯೊಂದು ವಿಚಾರವೂ ಅನುಭವಕ್ಕೆ ಯುಕ್ತಿ ಹೊಂದತ್ತೆ ಅನ್ಕೋಬೇಡ ಆದ್ರೆ ಅನುಭವ ಪ್ರಧಾನ ಆತ್ಮ ವಿಚಾರ ಇದೆಯಲ್ಲ ಅದು ಹೊಂದ ಆತ್ಮ ವಿಚಾರ ಬಿಟ್ಟು ಉಪನಿಷತ್ತು ಬೇರೆ ವಿಚಾರವೂ ಇದೆ ಯಾವ್ಯಾವ ವಿಚಾರ ಇದೆ ಸೃಷ್ಟಿ ವಿಚಾರ ಸೃಷ್ಟಿ ವಿಚಾರ ಆಮೇಲೆ ಉಪಾಸನಾ ವಿಚಾರ ಕರ್ಮ ಇಲ್ಲ ಕರ್ಮ ಕಾಂಡದಲ್ಲ ಉಪಾಸನಾ ವಿಚಾರ ಅನುಭವ ಬರೋಲ್ಲ ಸೃಷ್ಟಿ ವಿಚಾರ ಬರೋಲ್ಲ ಇನ್ನು ಕೆಲವು ಕರ್ಮಯೋಗದಿಂದ ಚಿತ್ ಇದೆ ಆಗತ್ತೆ ಅಂತಲ್ಲ ಅದು ಈಗ ತೋರ್ಸೋಕ್ಕಾಗಲ್ಲ ಅದು ನಂಬ್ಕೊಳ್ಬೇಕು ನೀವು ಅದು ಕಥೆಗಳು ಕಥೆ ಶ್ರುತಿ ಅರ್ಥವಾದ ಆಕ್ಷಯಕ್ಕೆ ಅದು ಅಷ್ಟೇ ದೇವ ಇದು ದ್ವಯ ಪ್ರಾಜಾಪತ್ಯ ದೇವ ಯುದ್ಧ ಮಾಡಿದ್ರು ಅದ್ರ ಬ್ರಹ್ಮ ದೇವಿ ಭೂಮಿ ಜಿಗ್ಗೆ ಕಥೆ ಆ ಕಥೆಗೆ ಅನುಭವ ಬರಲ್ಲ ಹೀಗೆ ಅದಕ್ಕೆ ಯಥಾಸಂಭವ ಅನ್ನೋದ ವೆರಿ ಗುಡ್ ನೋಡಿದ್ಯಾ ಸಂಭವಂ ಅಂದ್ರೆ ಎಷ್ಟರ ಮಟ್ಟಿಗೆ ಈ ಉಪನಿಷತ್ ವಾಕ್ಯಗಳು ಯುಕ್ತಿಗೂ ಅನುಭವಕ್ಕೂ ಹೊಂದುವಂತಹದ್ದಾಗಿದೆಯೋ ಅವುಗಳನ್ನು ತಗೋಬೇಕು ಧರ್ಮ ಜಿಜ್ಞಾಸೆ ಅಂತ ಶುಚಿಯಾದರೆ ಅಲ್ಲಿ ಕೋಲೆ ಬೆಸರಿಗೆ ಹೂಣ್ಬೇಕು ನಿಮ್ಗೆ ಸೋಮಯಾಗದಿಂದ ಸರ್ಪ್ರಸ್ ಪ್ರಾಪ್ತಿ ಆಗುತ್ತೆ ಅಂದ್ರೆ ಇನ್ನು ಹೂಣ್ಬೇಕು ಹೊರತು ಅಲ್ಲಿ ಯಾಕೆ ಹೇಗೆ ಪ್ರಶ್ನೆ ಮಾಡೋ ಹಾಗಿಲ್ಲ ಪುಣ್ಯ ಬರುತ್ತೆ ಅನ್ನೋಕ್ಕೂ ಅಷ್ಟೇ ಯಾಕೆ ಹೇಗೆ ಕೇಳ ಹಾಗಿಲ್ಲ ಪುಣ್ಯೋತ್ಪತ್ತಿ ಆಗಲಿ ಫಲೋತ್ಪತ್ತಿ ಆಗಲಿ ಅಥವಾ ಸಾಧ್ಯ ಸಾಧನ ಸಂಬಂಧವಾಗಲಿ ಪ್ರತಿಯೊಂದು ನಂಬಿಕೆ ಮೇಲೆ ನಿಂತಿರೋದು ಕರ್ಮಕಾಂಡ ಕರ್ಮಕಾಂಡದ ಶ್ರದ್ಧೆ ನಂಬಿಕೆ ಬಿಟ್ಟು ಬೇರೆ ಏನೂ ಇಲ್ಲ
ಆದ್ರೆ ಬ್ರಹ್ಮಕಾಂಡದಲ್ಲಿ, ಅನುಭವ ಕಾಂಡ, ಜ್ಞಾನ ಕಾಂಡದಲ್ಲಿ ಯುಕ್ತಿಗೂ ಸ್ಥಾನ ಇದೆ, ಅನುಭವಕ್ಕೂ ಇದು ದೃಷ್ಟಾಂತಕ್ಕೂ ಸ್ಥಾನ ಇದೆ, ಬೇರೆ ಇದಕ್ಕೂ ಸ್ಥಾನ ಇದೆ, ಬೇರೆ ಬೇರೆ ಉಪಕರಣ ಸ್ಥಾನ ಇದೆ. ಆದ್ರಿಂದ ಧರ್ಮ ಜಿಜ್ಞಾಸಿಗೂ ಬ್ರಹ್ಮ ಜಿಜ್ಞಾಸಿಗೂ ಸಾಲಕ್ಷಣ್ಯ ಏನು, ವೈಲಕ್ಷಣ್ಯ ಏನು ಎರಡು ತಿಳ್ಕೊಬೇಕು. ಇದು ಬೇಫಕೇಶ ಮಾಡ್ತಿದ್ದಾರೆ. ಅಲ್ಲಿ ಧರ್ಮ ಜಿಜ್ಞಾಸಿನಿ ಶುಚ್ಚಾದಿಗಳು ಮಾತ್ರ ಪ್ರಮಾಣ ಅಂತ. ಇಲ್ಲಿ ಶುಚ್ಚಾದಿಗಳೇ ತಿಳ್ಕೋಬೇಡ, ಶುಚ್ಚಾದಿಗಳು ಅನುಭವಾದಿಗಳು ಕೂಡ ಪ್ರಮಾಣ. ಅನುಭವಗಳು ಎಲ್ಲ ಜಾಗಕ್ಕೆ ಹೋಗೋದು ಯಥಾ ಸಂಭವ. ಅಯ್ಯೋ, ನಾವು ಜ್ಞಾನಕಾಂಡದಲ್ಲಿ ಎಲ್ಲವೂ ಅನುಭವ ವಿಚಾರ ಅಂತ ಹೇಳ್ತಾ ಇದ್ದೀವಿ ಅನ್ಕೋಬೇಡಪ್ಪ. ಅಲ್ಲಿರೋ ಕಥೆಗಳು, ಅಲ್ಲಿರೋ ದೃಷ್ಟಾಂತ ಸೃಷ್ಟಿ ವಿಚಾರ, ಅಲ್ಲಿರ್ತಕ್ಕಂತಹ ಉಪಾಸನಾ ವಿಚಾರ, ಅದು ಶ್ರದ್ಧಾ ಮಾತ್ರವೇ. ಇದು ಅಪ್ರಮಾಣವಾಗಿದೆ. ಯಾಕೆ ಹಾಗೆ ಅಂತ ಹೇಳಿದ್ರೆ, ಅಲ್ಲಿ ಯಾವ ಜಾಗದಲ್ಲೂ ಒಂದು ಕರ್ಮಕಾಂಡದಲ್ಲಿ ಅನುಭವ ಕೊನೆಗಾಣೋದು ಅನ್ನೋದಿಲ್ಲ. ಈ ಅನುಭವ ಅವಧಾನತ್ವಾದ ಬಹುತ ವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ ಎರಡು ಕಾರಣ. ಇದು ಅನುಭವಕ್ಕೂ ಯುಕ್ತಿಗೂ ದೃಷ್ಟಾಂತಕ್ಕೂ ಇದು ಕಾರಣ ಇದೇನಕ್ಕೆ. ಇದು ಅನುಭವದಲ್ಲಿ ಕೊನೆಗಾಣಬೇಕಾಗಿದೆ. ಯಾವುದೋ ಜಗತ್ತುಮಸಿ ವಾಕ್ಯ, ಅಹಂ ಬ್ರಹ್ಮಾತ್ಮ ವಾಕ್ಯ ಸುಮ್ಮನೆ ಶ್ರದ್ಧಾ ವಾಕ್ಯ ಅಲ್ಲ, ಉಪಾಸನಾ ವಾಕ್ಯ ಅಲ್ಲ. ಅದು ಪ್ರಾಣೋ ಬ್ರಹ್ಮ ಅಂತ ಇದೆಯಲ್ಲ, ಉಪಾಸನಾ ವಾಕ್ಯ. ಆದಿತ್ಯೋ ಬ್ರಹ್ಮ ಉಪಾಸನಾ ವಾಕ್ಯ. ಅಲ್ಲಿ ಅನುಭವದಲ್ಲಿ ಕೊನೆಗಾಣೋದು ಅನ್ನೋದಿಲ್ಲ. ಇಲ್ಲಿ ಅನುಭವದಲ್ಲಿ ಕೊನೆಗಾಣೋದು ಅನ್ನೋದು ಬೇಕು. ಅನುಭವಕ್ಕೆ ಯುಕ್ತಿ ಇದು ದೃಷ್ಟಾಂತನೂ ಸಹಾಯ ಮಾಡುತ್ತೆ. ಆಮೇಲೆ ಇನ್ನಷ್ಟು ಭೂತ ವಸ್ತು ಚ ಇದು ಅದು ಭವ್ಯ ವಸ್ತು. ಧರ್ಮಸ್ಥ ಜಿಜ್ಞಾ ಭವ್ಯೋ ಧರ್ಮಸ್ಥ ಜಿಜ್ಞಾಸ್ಯ, ಧರ್ಮಸ್ಥ ಜಿಜ್ಞಾಸ್ಯ ಭವ್ಯ. ಜ್ಞಾನ ಕಾಲೇ ಅಸ್ತಿ. ನೀವು ಅಗ್ನಿಹೋತ್ರವನ್ನು ತಿಳ್ಕೊಳ್ಳುವಾಗ ಅದು ಇಲ್ಲ. ಅಗ್ನಿಹೋತ್ರ ತಿಳ್ಕೊಂಡು ಗೃಹಸ್ಥನಾಗಿ ಅಗ್ನಿಧಾನ ಮಾಡಿ ಅಗ್ನಿಹೋತ್ರ ಮಾಡಬೇಕು. ಫಲವೂ ಇಲ್ಲಿ ಗೊತ್ತಾಗೋದಿಲ್ಲ, ಪುಣ್ಯವೂ ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಅದು ಪೂರ್ತಿ ಶ್ರದ್ಧಾಶಾಸ್ತ್ರ, ಪೂರ್ತಿ ನಂಬಿಕೆಯೇ ನಿಂತಿರೋದು. ಅಲ್ಲಿ ಯಾವ ಯುಕ್ತಿಗೂ ಇದಕ್ಕೂ ಅನುಭವಕ್ಕೂ ಅಲ್ಲಿ ಸ್ಥಾನ ಇಲ್ಲ. ಆದರೆ ಇಲ್ಲಿ ಇದ್ದ ವಸ್ತು, ಯಾವಾಗ ಇದ್ದ ವಸ್ತು ಹೇಳುತ್ತೋ ಅಲ್ಲಿ ಶ್ರುತಿಯೇ ಪ್ರಮಾಣ. ಲೋಕದಲ್ಲಿ ಹಾಗೆ ಅವನು ಗಡಿಗೆಯನ್ನ ಹೇಳುವಾಗ ಅದಕ್ಕೆ ಶ್ರುತಿಯೇ ಬರಲಿಲ್ಲ, ಅದು ಇದ್ದ ವಸ್ತು, ಅದಕ್ಕೆ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ. ಪ್ರತಿ ಯುಕ್ತಿಯಿಂದಲೂ ಅದು ಗಡಿಗೆಯೇ ಬೇಕಾದ್ರೆ ವೆರಿಫೈ ಮಾಡಕ್ಕೆ ಏನಾದ್ರು ಯುಕ್ತಿಯನ್ನು ಕೊಟ್ಕೊ. ಒಂದು ಹಗ್ಗವನ್ನು ಹಾವು ತಿಳ್ಕೊಂಡಿದ್ದೆ, ಅದು ಹಗ್ಗವೇ ತಿಳ್ಕೊಳಕ್ಕೆ ಯುಕ್ತಿ ಬೇಕಾದ್ರೆ ಯೋಚ ಜೋಡಿಸ್ಕೊ. ಆ ಯುಕ್ತಿಗಳು ಹಗ್ಗವನ್ನು ತಿಳ್ಕೊಳ್ಳೋದು ಪ್ರಮಾಣ. ಹಾಗಾಗಿ ಅನುಭವದಲ್ಲಿ ಕೊನೆಗಾಣೋದು ಅನ್ನೋದು ಒಂದು ಪಾಯಿಂಟ್, ಇದ್ದ ವಸ್ತುವನ್ನ ವಿಷಯ ಮಾಡ್ಕೊಂಡು ಹೇಳ್ತಾ ಇದ್ದೆ ಒಂದು ಎರಡು ಪಾಯಿಂಟ್. ಈ ಎರಡು ಪಾಯಿಂಟ್ ಇಂದ ತರ್ಕಕ್ಕೂ ದೃಷ್ಟಾಂತಕ್ಕೂ ಇಲ್ಲಿ ಅವಕಾಶ ಬರುತ್ತೆ. ಎಲ್ಲಿ ಜ್ಞಾನಕಾಂಡಗಳಿಗೆ, ಕರ್ಮಕಾಂಡದಲ್ಲಿ ಭೂತ ವಸ್ತುವೂ ಅಲ್ಲ, ಮತ್ತೆ ಅನುಭವದಲ್ಲಿ ಕೊನೆಗಾಣೋದು ಇಲ್ಲ. ಆದ್ರೆ ಅಲ್ಲಿ ತರ್ಕಕ್ಕೆ ಬರೋದಿಲ್ಲ. ಮತ್ತೆ ಇದೆ, ಅದಕ್ಕೆ ಮತ್ತೆ ತೋರಿಸ್ತಾರೆ ಭಾಷೆಗಳು. ಕರ್ತವ್ಯೇಹಿ ವಿಷಯ ಅನುಭವಾಪೇಕ್ಷಾ ಅಸ್ತಿ ಪ್ರಾಮಾಣ್ಯಂ ಸ್ಯಾತ್ಕಾರ. ಇಲ್ಲ, ಉದಾಹರಣೆ ಅದು ಬಹಳ ಮುಖ್ಯವಾದ ಕರ್ತವ್ಯವಾದ ಕರ್ತವ್ಯವಾದ ವಿಷಯ ಅದು ಅಭ್ಯವತ್ತಾದಿಗಳು. ಕರ್ಮಕಾಂಡ ವಿಷಯ ಮಾಡಬೇಕಾಗಿರ್ತಕ್ಕಂತಹ ಕ್ಷೇತ್ರ. ಮಾಡಿ ಪಡ್ಕೊಳ್ಳೋದು, ಮಾಡಿ ಅನುಭವಿಸೋದು, ಎರಡು ಪಡ್ಕೊಳ್ಳೋದಾಗ್ಲಿ ಅನುಭವಿಸೋದಾಗ್ಲಿ ಮಾಡಿಯೇ. ಆ ಕ್ಷೇತ್ರದಲ್ಲಿ ಅನುಭವದ ಅಪೇಕ್ಷೆ ಬರೋದಿಲ್ಲ. ಹಿಂಗೆ ಅನುಭವದ ಅಪೇಕ್ಷೆ ಇವ್ರು ಕೇಳ್ತಾರೆ, ಏನೋ ಅದ ಹೋಮ ಮಾಡಿದ್ರೆ ಮಳೆ ಬರುತ್ತೆ, ಅದಕ್ಕೆ ಏನೋ ಯುಕ್ತಿ ಕೊಡಿ ಸ್ವಾಮಿ. ತುಂಬ ಶ್ರದ್ಧೆಯಿಂದ ಯಾರು ಮಾಡಲ್ಲ, ನೀವೇನ್ ಹೇಳ್ಬೇಕು ಗೊತ್ತಾ? ಹೋಮ ಮಾಡಿದಾಗ ತುಪ್ಪ ಹೋಮ ಮಾಡ್ತೀರಲ್ಲ, ಹೋಮ ಮಾಡಿದ್ರ ಅದ್ರ ಹೊಗೆ ಬರುತ್ತಲ್ಲ, ಅದು ವಾತಾವರಣ ಅಟ್ಮಾಸ್ಫಿಯರ್ ಅನ್ನೆಲ್ಲ ಕ್ಲೀನ್ ಮಾಡುತ್ತೆ, ಅಷ್ಟೇ ಅಲ್ಲ ಒಳ್ಳೆ ಇದನ್ನ ಅಬ್ಸರ್ವ್ ಮಾಡುತ್ತೆ. ನೀವು ಹೇಳ್ಬೇಕು ಅದು ಹೆಂಗೆ ಅಂತ ಕೇಳಿದ್ರೆ ಅದಕ್ಕೆ ಒಪ್ಪಾಗ್ತಾರೆ ಜನ. ನೀವು ಹೋಮ ಮಾಡಿದ್ರೆ ಆ ಹೋಮ ಅಗ್ನಿಯಲ್ಲಿ ಹೋಮ ಮಾಡಿದ ತುಪ್ಪ ಅದು ಹೊರಕ್ಕೆ ಬಂದಾಗ ಒಂದು ಹೊಗೆ ಬಂದು ಆಕಾಶದಲ್ಲಿ ವ್ಯಾಪಿಸ್ಕೊಳ್ತಲ್ಲ, ನಭೋಮಂಡಲವನ್ನ ನಭೋಮಂಡಲ ವ್ಯಾಪಿಸ್ಕೊಂಡ್ರೆ ಮಳೆಗೆ ಪ್ರತಿಬಂಧಕವಾಗಿರ್ತಕ್ಕದ್ದೆಲ್ಲ ದೂರ ಮಾಡುತ್ತೆ, ಆಮೇಲೆ ಮಳೆಗೆ ಅನುಕೂಲವಾಗಿರ್ತಕ್ಕದ್ದೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಕೇಳ್ಕೊಳತ್ತೆ. ಹಾಗಾಗಿ ಮೋಡ್ಗಳೆಲ್ಲ ಕಲೆಕ್ಟ್ ಆಗಿ ಮಳೆ ಬರುತ್ತೆ. ಕಾವೇರಿಷ್ಟಿ ಹೋಮ ಮಾಡಿದ್ರೆ ಪರ್ಜನ್ಯ ಪರ್ಜನ್ಯ ಜಪ ಮಾಡಿದ್ರು, ಹೋಮ ಮಾಡಿದ್ರು ಮಾಡಿದ್ರು ಮಳೆ ಬರುತ್ತೆ. ನೀವು ಯುಕ್ತಿ ಕೊಟ್ರೆ ಮಾಡ್ತಾರೆ, ಇಲ್ಲ ಶ್ರದ್ಧೆ ಇದ್ಬೇಕಾದ್ರೆ ಮಾಡು, ಇದೆ ಅಂದ್ರೆ ಬಿಡು ಅಷ್ಟೇ ಅಂತ ಅಂದ್ಬಿಟ್ರೆ ಯಾರು ಮಾಡಕ್ ಹೋಗಲ್ಲ ಅಂತ ಇವ್ರು ಹೇಳ್ತಾರೆ. ಯಾರೋ ಸ್ವಲ್ಪ ವಿಜ್ಞಾನವನ್ನು ಬೆಳೆಸಬೇಕು ಕರ್ಮಕ್ಕೆ ಅಂತ ಹೇಳುವಂತಹ ಈಚಿನ. ಆದ್ರೆ ಅದನ್ನ ವೈದಿಕರು ಒಪ್ಪಲ್ಲ.
ಅಕಸ್ಮಾತ್ ಅಷ್ಟೆಲ್ಲ ಆದ್ರೂ ಬರ್ಲಿಲ್ಲ ಅಂತ ಏನ್ ಮಾಡ್ತೀಯಪ್ಪ? ನೀವು ಹೇಗೆ ಕರ್ಮ ಮಾಡಿದ್ರು ಬರ್ಲಿಲ್ಲ ಅನ್ನೋದಕ್ಕೆ ಏನ್ ಹೇಳ್ತೀರಾ? ನಿಬಂಧಕ ಇದೆ ಅಂತ ಹೇಳುವ ಹಾಗೇನೆ ಇನ್ನೊಂದು ಹೇಳಿ, ಅಟ್ಮಾಸ್ಫಿಯರ್ ಇನ್ನೂ ಪೂರ್ತಿ ಕ್ಲಿಯರ್ ಆಗಿಲ್ಲ, ಇನ್ನೂ ಅದರ ಸೀಸನ್ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ಇನ್ನೂ ಛಲ ಮಾಡಿ, ಇನ್ನು ಮಾಡಿ, ಮಳೆ ಬರೋವರೆಗೂ ಮಾಡಿ. ಇದನ್ನ ನಾವು ತಪ್ಪು ನೋಡುವ ಸರಿ ನೋಡುವ? ತಪ್ಪು ಅನ್ನೋಕ್ಕೆ ಒಂದು ವ್ಯಾಖ್ಯ ಇದಿಲ್ಲ, ಯಾವ ಇಲ್ಲ. ಸರಿ ಅನ್ನೋಕ್ಕೂ ವ್ಯಾಖ್ಯ ಇಲ್ಲ. ಯಾಕೆ ಆಗಿರ್ಬಾರ್ದು ಹೀಗೆ? ಇತ್ತು ಒಂದು, ನಾವು ಒಬ್ರು ಹೇಳಿದ್ರು, ಓ ಶ್ರೇಷ್ಠ ಪ್ರದಕ್ಷಿಣೆ ಮಾಡಿದ್ರೆ ಮಕ್ಕಳಾಗತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಯುಕ್ತಿ ಇದೆ ಅಂತ ಅವರು. ಏನ್ ಯುಕ್ತಿ? ಅದು ಪ್ರಾತಃ ಕಾಲದಲ್ಲಿ ಅರಳಿ ಮರದಿಂದ ಆ ಮಕ್ಕಳಾಗೋದಕ್ಕೆ ಬೇಕಾದಂತಹ ಒಂದು ಆಮ್ಲಜನಕ ಅದ್ರ ರಿಲೀಫ್ ಆಗ್ತಾ ಇರುತ್ತೆ ಮರದಿಂದ. ಅಲ್ಲಿ ಅಲ್ಲೇ ತಿರುಗ್ತಾ ಇದ್ದೆ, ಆ ಇದು ಹೊಲಕ್ಕೊಳಗೆ ಹೋಗ್ಬಿಟ್ಟು ಅದು ಸ್ವಲ್ಪ ಕನೆಕ್ಟ್ ಆದ್ಮೇಲೆ ಮಕ್ಕಳಾಗೋದಕ್ಕೆ ಎಷ್ಟು ಮಟ್ಟಿನ ಆ ಶಕ್ತಿ ಬೇಕೋ ಅಷ್ಟು ಕನೆಕ್ಟ್ ಆಗುತ್ತೆ, ಆಮೇಲೆ ಮಕ್ಕಳಾಗುತ್ತೆ. ಹೌದು, ಇದು ಸತ್ಯದಿಂದ ಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲ, ಈಗ ತುಂಬಾ ಹೇಳ್ತಾರೆ, ಬರೀ ಇದು ಒಂದಕ್ಕಲ್ಲ, ಪ್ರತಿ ಒಂದು ಇದಕ್ಕೂ ಅವರು ಈ ತರ್ಕ ಜೋಡಿಸ್ಬೇಕು ಅಂತ ಅಂದ್ರೆ, ಅದು ಶಂಕರಾಚಾರ್ಯನ ಅಂತ ಕರ್ತವ್ಯದ ವಿಷಯದಲ್ಲಿ ಅನುಭವದ ಅಪೇಕ್ಷೆಯನ್ನು ಇಟ್ಕೋಬೇಡಿ. ಅನುಭವದ ಅಪೇಕ್ಷೆ ಅನ್ನೋದ್ರ ಅನುಭವ ಮತ್ತು ಯುಕ್ತಿ ಎರಡು, ಅದು ಅಪೇಕ್ಷೆ ಇಟ್ಕೋಬೇಡಿ ಅಂತ ಹೇಳುವಾಗ ನಾನೇನಾದ್ರು ಅದಕ್ಕೆ ಪೂರಕವಾಗಿ ಅನುಭವಕ್ಕೆ ಮಾಡ್ಕೊಂಡು ಮಾಡ್ತೀನಿ ಅನ್ನೋದಾದ್ರೆ ಮಾಡ್ಕೊಂಡು ಇರ್ತಾರೆ ಅಲ್ಗಳೆಲ್ಲ. ನನಗೆ ಅದರಿಂದ ಅವರು ನಮ್ಮ ಮತ್ತು ಒಬ್ಬ ವಿದೇಶಿ ಬಂದಿದ್ದ, ನಮ್ ಕಿರಣ ಮತ್ತೆ ಶಿವತ್ತ ಇಬ್ರು ಪಾಠ ಆಡ್ತಿದ್ರು, ವೇದ ಭಾಷೆ ಪಾಠ ಆಡ್ತಿದ್ರು. ಆವಾಗ ಅವನು ಪ್ರತಿಯೊಂದನ್ನು ಈ ಪ್ರಪಂಚ ಪ್ರಕೃತಿಗೆ ಹೊಂದಿಸ್ತಾ ಇದ್ದ. ಅವನು ಇದು ಹೊಂದಿಸ್ಕೊಂಡು ಅರ್ಥ ಮಾಡ್ಬೇಕು ಅಂತ, ಅವ್ನು ತುಂಬಾ ಚೆನ್ನಾಗಿದೆ, ಇದು ಈ ರೀತಿ ಅರ್ಥ ಕೊಡತ್ತೆ, ಈ ಅರ್ಥ ಕೊಡತ್ತೆ ಅಂದ್ಬಿಟ್ಟು ಅವ್ರು ಅದನ್ನ ಥೀಸಿಸ್ ಮಾಡ್ತಿದ್ದ. ಅವನು ಪಿ ಎಚ್ ಡಿ ಮಾಡಿಕೊಂಡು ಅವನು ವೇದದಲ್ಲಿ ಈ ಪ್ರಕೃತಿಯಲ್ಲಿ ಆಗುವಂತಹ ಒಂದು ಪ್ರಭಾವಕ್ಕೆ ಸಾಧನ ಇದೆ, ಯಾವ ಪ್ರಭಾವ ಬೀರ್ಬೋದು ಪ್ರಕೃತಿ ಮೇಲೆ, ಏನೇನು ಒಳ್ಳೆಯ ಶುಭವಾದಂತಹ ಪ್ರಭಾವನೂ ಬೀರ್ಬೋದು, ಕೆಟ್ಟ ಪ್ರಭಾವವೂ ಬೀರ್ಬೋದು ಕರ್ಮಗಳಿಂದ, ಎರಡು ತರಕ್ಕೂ ಅವಕಾಶ ಇದೆ. ಅವನು ಮಾಡುತ್ತಿದ್ದ ಇನ್ನಿದ್ ಹೇಳುತ್ತೆ ಅಂತ. ತಪ್ಪು ಅಂತೀರೋ ಸರಿ ಅಂತ ಹೇಳಿದ್ರೆ ಅವ್ರ ಬುದ್ಧಿ ತೋರಿಸುವಂತದ್ದು, ನಾವು ಇಲ್ಲ ಅಂತಂದ್ರೆ ಹಾಗಾದ್ರೆ ಅಥವಾ ನಮ್ ನಮ್ಮ ಮೇಲೆ ಇದ್ಬಿಡುತ್ತೆ. ಇಲ್ಲಪ್ಪ, ಶ್ರದ್ಧಾ ಮಾತ್ರ ಅಂದ್ಬಿಟ್ರೆ ಇದು ತುಂಬಾ ತುಪ್ತ ಕ್ಷೇತ್ರ ಬಿಡುತ್ತೆ, ಪರಿಮಿತ ಕ್ಷೇತ್ರ ಬಿಡುತ್ತೆ. ಒಟ್ಟ ಮೇಲೆ ಕರ್ಮ ವಿಷಯದಲ್ಲಿ ಅನುಭವದ ಅಪೇಕ್ಷೆ ಇಲ್ಲ ಅನ್ನೋದು ಅದು ಉಪಲಕ್ಷಣ. ಅನುಭವ ಯುಕ್ತಿ ಜಷ್ಟಾದ ಅಪೇಕ್ಷೆ ಇಲ್ಲ, ಯಾಕೆ ಇತಿ ಎಲ್ಲ ಹೇಳ್ತಾ ಇದೆ ಅಂತ. ಆದ್ದರಿಂದ ತತ್ರ ಶ್ರುತ್ಯಾದೀನಾಮೇವ ಪ್ರಮಾಣ, ಶ್ರುತಿ ಸ್ಮೃತಿ ಪುರಾಣಗಳೇ ಪ್ರಮಾಣವೇ ಹೊರತು ಬೇರೆ ಯಾವ ಪ್ರಮಾಣ. ಎಷ್ಟೋ ವ್ರತಗಳನ್ನ ಇದೆ, ನಿಯಮಗಳನ್ನ ಪುರಾಣಗಳು ಹೇಳ್ಕೊಂಡಿದ್ದಾರೆ, ಮಾಡಿದ್ರೆ ಆಗತ್ತೆ. ನಮ್ಗೆ ಆ ಪುರಾಣ ಪ್ರಮಾಣಪ್ಪ. ಭಾಗವತದಲ್ಲಿ ಆ ಅದಿತಿ ಒಂದು ಪುತ್ತಕಾಮೇಷ್ಟಿಗೆ ಒಂದು ಕರ್ಮ ಮಾಡಿದ್ರು, 12 ದಿವಸ ಭಾಷಣ ಮಾಡಿದ್ರು ಅಂತ, ಅದನ್ನ ಒಳ್ಳೆ ವಾಮನ ಅವತಾರ ಮಾಡಿತು ಅಂತ ಆಗ್ತದೆ. ಹಾಗೆ ಯಾರಾದ್ರೂ ಮಕ್ಕಳಾಗಬೇಕು ಅಂದ್ರೆ ಈ ವ್ರತ ಮಾಡಿದ್ರೆ ಆಗತ್ತೆ ಅಂತಂದ್ರೆ, ನಂಬಿಕೆ ಇದ್ದು ಮಾಡ್ತಾರೆ ಆಗತ್ತೆ, ನಂಬಿಕೆ ಇದೆ ಅಂದ್ರೆ ಮಾಡಬಹುದು. ಹೀಗೆ ಶುತ್ತಾದಿಗಳೇ ಅಲ್ಲಿ ಪ್ರಮಾಣವಾಗತ್ತೆ ಹೊರತು ಇದು ಬರೋದಿಲ್ಲ. ಯಾಕೆಂದ್ರೆ ಪುರುಷಾಧೀನ ಆತ್ಮಲಾಭತ್ವ ಅಚ್ಚ ಕರ್ತವ್ಯಸ್ಯ. ಆ ಕರ್ತವ್ಯ ಅನ್ನೋದಿಲ್ಲ, ಕರ್ತವ್ಯ ಅಂದ್ರೆ ಕರ್ಮ ಅಂತ, ಮಾಡಬೇಕಾದ ವಿಷಯ ಕರ್ತವ್ಯ. ಅಗ್ನಿಹೋತ್ರಂ ಕರ್ತವ್ಯಂ ಸೋಮಯಾಗ ಕರ್ತವ್ಯ, ಅವಳು ಮಾಡಬೇಕಾದದ್ದು. ಆ ಮಾಡಬೇಕಾಗಿರತಕ್ಕಂತಹ ವೈದಿಕ ಕರ್ಮಕ್ಕೆ, ವೈದಿಕ ಕರ್ಮವು ಪುರುಷನಿಗೆ ಅಧೀನವಾಗಿರ್ತಕ್ಕಂತಹ ವ್ಯಾಪಾರದ ಸ್ವರೂಪ ಪಡ್ಕೊಳತ್ತೆ. ನೀನು ಇಷ್ಟಪಟ್ಟು ನೀನು ಒಂದು ವ್ಯಾಪಾರ ಮಾಡಿದ್ರೆ, ವೇದೋಕ್ತ ಕ್ರಮದಲ್ಲಿ ವ್ಯಾಪಾರ ನಡೆದ್ರೆ ಅದಕ್ಕೊಂದು ಸ್ವರೂಪ ಬರುತ್ತೆ, ಅಗ್ನಿಹೋತ್ರಕ್ಕೋ ಸೋಮಯಾಗ ಎಲ್ಲವೂ ಬರುತ್ತೆ. ಆದ್ರೆ ಬ್ರಹ್ಮವಸ್ತು ಆತ್ಮವಸ್ತು ಇದೆಯಲ್ಲ, ನಿನ್ನ ವ್ಯಾಪಾರದ ಅಪೇಕ್ಷೆಗಳು ಅದಿಲ್ಲ, ನಿನ್ನ ವ್ಯಾಪಾರ ಪೂರ್ವದಲ್ಲೇ ಇದ್ಬಿಟ್ಟಿದೆ. ನೀನು ತಿಳ್ಕೋದೇನು ಅದು ಹಾಗೆ ಇರುತ್ತೆ, ತಿಳ್ಕೊಂಡ್ರೆ ಹೆಚ್ಚು ಆಗೋದಿಲ್ಲ, ತಿಳ್ಕೊಂಡೇನು ಕಮ್ಮಿನೂ ಆಗೋಲ್ಲ. ಆದ್ರೆ ತಿಳ್ಕೊಳ್ಳೋದ್ರಿಂದ ಪರಮ ಪುರುಷಾರ್ಥ ಆಗುತ್ತೆ. ಈಗ ಅಜ್ಞಾನದಿಂದ ಅನರ್ಥ ಆಗಿರೋದು ಅನ್ನೋ ಕಾರಣದಿಂದ ಎಲ್ಲದಾದ್ರೂ ಒಂದು ಕಪ್ಪೆಚ್ಚಿ ಬೆಳ್ಳಿ ತಿಳ್ಕೊಳ್ಳಾಗ್ಲು, ಹಗ್ಗವನ್ನ ಹಾವು ತಿಳ್ಕೊಳ್ಳಾಗ್ಲು, ನೀನು ಅಲ್ಲಿ ಇರೋದು ತಿಳ್ಕೊಬೇಕೆ ಹೊರತು ನಿನ್ನಲ್ಲಿ ಪುರುಷಾಧೀನವಾಗಿ ಆತ್ಮಲಾಭ ಇಲ್ಲ ಅಂತ. ಕ್ರಿಯೆಗೆಲ್ಲಕ್ಕೂ ಪುರುಷಾಧೀನವಾಗಿ ಆತ್ಮಲಾಭ, ಆತ್ಮಲಾಭ ಅಂದ್ರೆ ಸ್ವರೂಪ ಲಾಭ ಅಂತ. ಆಯಾ ಕ್ರಿಯೆಗೆ ಒಂದು ಸ್ವರೂಪ ಇದೆಯಲ್ಲ, ಅಗ್ನಿಹೋತ್ರಕ್ಕೆ ರಕ್ತ ಸಂಭಾಷಕ್ಕೆ, ಲೋಕದ ಕ್ರಿಯೆಗೂ ಅಷ್ಟೇ. ಲೋಕದ ಕ್ರಿಯೆಗೂ ನೀಕ್ಕೂ ಅನುಷ್ಠಾನ ಮಾಡಿದ್ರೆ ಅದು ಅಡಿಗೆ ಮಾಡೋದು ಅಂತ ಹೇಳಿದೆ. ಆ ಕ್ರಿಯೆ ಮಾಡಿದ್ಮೇಲೆ ಅಡಿಗೆ ಏನೋ ಸಿದ್ಧವಾಗುತ್ತೆ. ಅದೇ ಯಾವ್ಯಾವ
ಸಿದ್ಧವಾಗೋದು ಒಂದು ಕ್ರಿಯಾನುಷ್ಠಾನ ಅನುಸರಿಸಿ ಆಗುತ್ತೋ ಅದು ಪುರುಷನಿಗೆ ಅಧೀನವಾದ ವ್ಯಾಪಾರದಿಂದ ಸ್ವರೂಪ ಪಡ್ಕೊಳ್ಳುತ್ತೆ. ಯಾವುದೋ ಕರ್ತವ್ಯ ಅನ್ನೋದು ಅಲ್ಲಿ ಅನುಭವದ ಅಪೇಕ್ಷೆ ಬರೋಲ್ಲ, ಯುಕ್ತಿ ಅಪೇಕ್ಷೆ ಬರೋದಿಲ್ಲ. ಯಾಕೆಂದ್ರೆ ಆ ಕ್ರಿಯೆಗೆಲ್ಲ ಆ ಕ್ರಿಯೆಯನ್ನು ಶ್ರುತಿಯೇ ಎರಡು ಮೂರು ಇದಕ್ಕಪ್ಪ ಹೇಳುತ್ತೆ, ಕರ್ತುಂ ಅಕರ್ತುಂ ಅನ್ಯಥಾ ವಾ ಕರ್ತುಂ ಓದಿ. ಸತ್ಯಂ ಲೌಕಿಕಂ ವೈದಿಕಂಚ ಕರ್ಮ. ಇಲ್ಲಿ ವಾಕ್ಯ ಕಷ್ಟ ಇರುತ್ತೆ ಮುಂಚೆ. ಇಲ್ಲಿ ಯಾವ್ದಾವ ಲೌಕಿಕ ಕರ್ಮ ಇರ್ಬೋದು, ವೈದಿಕ ಕರ್ಮ ಇರ್ಬೋದು. ಅಡಿಗೆ ಮಾಡೋ ಲೌಕಿಕ ಕರ್ಮ. ಅಂದ್ರೆ ಮುಂಚೆ ಅನ್ನ ಮಾಡಿ ಸಾರು ಮಾಡ್ಬಿಟ್ಟು ಹುಳಿ ಮಾಡ್ಬಿಟ್ಟು ಏನಿಲ್ಲ, ಪಲ್ಯ ಮಾಡಿಬಿಟ್ಟು ಹುಳಿ ಮಾಡ್ಬಿಟ್ಟು ಸಾರು ಮಾಡಿ ಅನ್ನ ಮಾಡ್ಬೋದು, ಸಾರು ಮಾಡ್ಬಿಟ್ಟು ಅನ್ನ ಮಾಡ್ಬಿಟ್ಟು ಹುಳಿ ಮಾಡ್ಬೋದು, ಹುಳಿ ಮಾಡ್ಬಿಟ್ಟು ಅನ್ನ ಮಾಡಿ ಸಾರು ಮಾಡ್ಬೋದು, ಅವನ ಇಷ್ಟ. ಅದೇ ಆಮೇಲೆ ಎಲ್ಲಿಗಾದ್ರು ಹೋಗ್ಬೇಕಾದ್ರೆ ಈಗ ತುಮಕೂರು ಹೋಗ್ಬೇಕು, ಚಿಂತಾಮಣಿಗೆ ಹೋಗ್ಬೇಕು ಅಂದ್ರೆ ನೀವು ಕಾರಲ್ಲೇ ಹೋಗ್ಬೇಕು ಅಂತಿಲ್ಲ. ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ರೈಲಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. ಹೋಗಿ ಏನು ಇರ್ಬೋದು. ಅದು ಇದನ್ನೇ ನಮ್ಮ ಗುರುಗಳು ವಾದ ಮಾಡಿದ್ರು ಬಚ್ಚೂರಲ್ಲಿ ತುಂಬ ದೀಕ್ಷಿತ ಒಂದು ಗುರುಗಳು, ನವಾಪೇಕ್ಷತೆ ಆದ ಹೆಂಗ್ ಕರ್ಮ ಆಗುತ್ತೆ ಅಲ್ಲ, ಪುರಾದಿ ತಿಳ್ಕೊಳ್ಳಿಲ್ಲ ಅಂತಿದ್ಪ. ಇಲ್ಲ ತಿಳ್ಕೊಳ್ಳಪ್ಪ, ಇಲ್ಲುವೆ ಆತ್ಮ ತಿಳ್ಕೊಳ್ಳಲ್ಲ. ಅಲ್ಲೊಂದು ಅಧೀನ ಪುರುಷಾಧೀನ ವಸ್ತು ಆತ್ಮಾಧೀನ ತಿಳ್ಕೊಳ್ಳೋದು ಆತ್ಮಾಧೀನ ವಸ್ತು ಕ್ರಿಯೆ ಇರೋದ ಕ್ರಿಯೆ ಇರೋದಿನ ದಿನ ಹೌದಪ್ಪ ಬರುತ್ತೆ ಕ್ರಿಯೆ. ಅದು ವಸ್ತುಗಳು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಪಡ್ಕೊಳ್ಳೋದಕ್ಕ ಅಸ್ತಿತ್ವ ಮಾಡದೆ ಪಡ್ಕೊಳ್ಳೋದು ಹಾಗೆ ತಿಳ್ಕೊಳ್ಳ ಅಸ್ತಿತ್ವ ಗೊತ್ತಾಗುತ್ತೆ. ಅಸ್ತಿತ್ವ ಪಡ್ಕೊಳ್ಳೋದ ಪಡ್ಕೊಳ್ಬೇಡ ಗೊತ್ತಾಗುದು, ಅದು ಗೊತ್ತಾಗುದು ಕೊಟ್ಟ ಮೇಲೆ ತುಂಬ ಹೆಂಗಾಗತ್ತೆ ಅಲ್ಲೂ ಗೊತ್ತಾಗದೆ ಹೋದ್ರೆ ಮಾಡಕ್ ಬರಲ್ಲ ಸಮಾನ. ಇವಾಗ ಅವ್ರು ಹೇಳಿದ್ರೆ ಕರ್ತುಂ ಅಕರ್ತುಂ ಅಕರ್ತುಂ ಮಾಡಿದ್ರೆ ಅದ ಕರ್ಮ ಹೆಂಗಾಗತ್ತೆ? ಕರ್ಮ ಅಂತ ಅನ್ಲಿಲ್ಲ ಅದು, ಅದರ ಆತ್ಮಲಾಭ ಅನ್ನೋದು ಮಾಡದೇ ಇರಕ್ಕೂ ಬರುತ್ತೆ ಮಾಡಕ್ಕೂ ಬರುತ್ತೆ. ಆತ್ಮಲಾಭ ಮಾಡದೇ ಇರಕ್ ಬರುತ್ತೆ ಅಂದ್ರೆ ಅರ್ಥ ಏನು ಕೇಳು? ಆತ್ಮಲಾಭ ಅಂದ್ರೆ ಸ್ವರೂಪ ಲಾಭ, ಆತ್ಮ ಅಸ್ತಿತ್ವ ಅದೇ ಅಸ್ತಿತ್ವ ಆಗಲ್ಲ. ಇವಾಗ ಅಗ್ನಿಹೋತ್ರದ ಅಸ್ತಿತ್ವ ಮಾಡದೆ ಬರುತ್ತೆ ಅಂದ್ರೆ ಹೆಂಗ್ ಮಾಡದೆ ಅಂದ್ರೆ ಅದೇ ಅಂತಾರೆ ಅನತಿ ಸಸ್ಯ ಅಲ್ಲ, ಒಂದ್ ಗಂಟೆ ಏನ ಮಾಡಿದ್ರು ಅದನ್ನ ಅವರು ಬೇಕಾಗಿ ಸ್ಮೃತಿಯ ಎರಡು ತರ ಮಾಡಕ್ ಕೇಳಿದೆ ಅದು ಅಕರ್ ತುಂಬ ಮಾಡಿದ್ರೆ ಇವಾಗ ಇದಿದೆ ಅಚಿರಾತ ಒಂದು ಜಾಗ ಇದೆ, ಅದಕ್ಕೆ ಷೋಡಶಿ ಅಂತ ಒಂದು ಪಾತ್ರೆ ಗ್ರಹ, ಅದನ್ನ ತಗೊಂಡ್ರು ಅಚಿರಾತ ಆಗುತ್ತೆ, ತಗೊಂಡ್ಕೋದು ಅಚಿರಾತ ಆಗುತ್ತೆ, ಎರಡು ಇದೆ. ಏನಾಗುತ್ತೆ ಅಲ್ಲ ಅವ್ರು ಹೇಳೋದು, ಕರ್ಮದಲ್ಲಿ ಅಕರ್ತುಂಬ ಅನ್ನೋದು ಕರ್ಮಕ್ ಬರೋಲ್ಲ, ಕರ್ಮ ಮಾಡಿದ್ರೆ ಕರ್ಮ ಆಗುತ್ತೆ, ಅದು ಅಕರ್ತು ಆದ್ರೆ ಕರ್ಮವೇ ಅಲ್ಲ. ಅದು ಹೆಂಗೆ ದಿನ ಅಂತ ಚಂದಕ್ಕೆ ಅಕರ್ತುಂಬ ಅನ್ನೋದು ಸರಿನಾ ಏನೇ ಎಂಬ ಕೇಳಿತ್ತು. ಜ್ಞಾನ ಮಾಡ್ತಾರಮ್ಮ ಮಾಡೋದೇ ಸರಿ, ಅದು ಮಾಡದೆ ಇರ್ತೀನಿ ಅನ್ನೋದು ಹೆಂಗ್ ಕರ್ಮ ಸ್ವರೂಪ ಆಗುತ್ತೆ? ಕರ್ಮ ಸ್ವರೂಪ ಅನ್ನಲ್ಲ ಮಾಡೋದ್ರಿಂದ ಅಲ್ಲಿ ಹೇಗೆ ತಿಳ್ಕೊಳ್ಳೋದು ಒಂದೇ ಅದರಿಂದಲೇ ಅಂತೀರೋ ಅಲ್ಲಿ ಬೇರೆ. ಈಗ ಕರ್ಮದ ಸ್ವರೂಪ ಅನ್ನೋದು ಪುರುಷಾಧೀನ ಅನ್ನೋದು ಪುರುಷ ಜ್ಞಾನಕ್ಕೆ ಆದ್ಮೇಲೆ ಮಾಡೋದಿದೆ. ಜ್ಞಾನ ಆದ್ಮೇಲೆ ಸರಿ ಮಾಡದೇ ಇರ್ಬೋದು ಮಾಡ್ಬೋದು ಬೇರೆ ತರ ಮಾಡ್ಬೋದು, ಮೂರು ಪುರುಷಾಧೀನವೇ. ಒಪ್ಪದಾರೆ ಜ್ಞಾನವು ತಿಳ್ಕೊಬಹುದು, ತಿಳ್ಕೊಂಡಿರ್ಬೋದು, ತಕ್ಕಂತೆ ತಿಳ್ಕೊಬಹುದು. ಯಾರು ಕೇಳ್ತಾ ಇಲ್ಲ ಅವರು ಆತ್ಮನಿಗೆ ಆಗ್ತದೆ, ಆತ್ಮನ್ನು ತಿಳ್ಕೊಬಹುದು, ತಿಳ್ಕೊಂಡಿರ್ಬೋದು, ತಪ್ಪಾಗಿ ತಿಳ್ಬಹುದು. ಸಮಾನ ಆಯ್ತು ಕರ್ಮವು ಗಂಟ ಈಗ ಗೊತ್ತಾಗ ಬಿಟ್ಟಿಲ್ಲ. ಪ್ರಸ್ತುತ ಅಪ್ರಸ್ತುತ ವಿಚಾರ ಅವ್ರು ಹೇಳ್ತಾ ಇರೋದೇನು ಅಲ್ಲ, ನೀವು ಕರ್ತುಂ ಕರ್ತುಂ ಅನ್ಯಥಾವ ಕರ್ತುಂ ಅಂತಂದ ಲೌಕಿಕ ವೈದಿಕ ಕರ್ಮ, ಆತ್ಮಜ್ಞಾನವು ಕರ್ತುಂ ಕರ್ತುಂ ಅನ್ಯಥಾವ ಕರ್ತುಂ ಕರ್ತ ಸ್ವರೂಪವು ಹಾಗೆ. ಕರ್ಮ ಅನ್ನೋದು ಕ್ರಿಯಾ ಸ್ವರೂಪವಾದ್ರಿಂದ ಹೌದು, ಅದರ ಅಸ್ತಿತ್ವ ಪುರುಷನಾಗಿ ಜ್ಞಾನವು ಪುರುಷಾಧೀನ ಅಂತ ಹೇಳೋದು. ಪುರುಷ ಪುರುಷ ಮಾಡ್ಕೊಂಡ್ರೆ ಜ್ಞಾನ ಉಂಟಾಗೋದು, ಜ್ಞಾನ ಸುಮ್ಮನೆ ಇರೋದಪ್ಪ. ಇಚ್ಛೆ ಇದ್ದವರು ಇಷ್ಟ ಇದ್ದವರು ಜ್ಞಾನ ಇಷ್ಟ ಇದ್ದ ಜ್ಞಾನ ಅಂದ್ರೆ ಆತ್ಮಜ್ಞಾನ ಹಂಗ ಬಿಡುತ್ತೆ ಅಲ್ಲಪ್ಪ. ವಸ್ತು ಜ್ಞಾನ ಆತ್ಮಜ್ಞಾನ ಒಂದೇ ಅಲ್ಲ, ವಸ್ತು ಜ್ಞಾನ ವಸ್ತು ಜ್ಞಾನ ವಸ್ತು ಜ್ಞಾನ ಸರಿಯಾದ ಜ್ಞಾನ ಅಲ್ವೇ ಅಲ್ಲ, ಅದು ವೇದಾಂತ ನಿಶ್ಚಿದೆ ಸರ್. ಹೌದು ಹಂಗೆ ಹೇಳ್ಬೋದು, ಜ್ಞಾನವು ವಸ್ತು ತಂತ್ರ ಅಂದ್ರೆ ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲ ಹೋಗಿ ಒಂದೇ ಸಲ ಆಗೋದು, ಅದು ಒಂದೇ ಸಲ ಆಗುದು ತಪ್ಪವೂ ಆಗುತ್ತಲ್ಲ, ತಪ್ಪವೂ ಆಗುತ್ತಲ್ಲ. ಸಪ್ತರಿಗಾದ್ರೆ ಸರಿಯಾದ ಮಾಡ್ಕೊಂಡಿರ್ತಾನೆ, ವಿಷಯಾಂತರ ಬೇರೆ. ವಸ್ತು ದಿನ ಹೌದು ಅಲ್ವಾ ಅಷ್ಟ ಹೇಳಿ, ಇದು ಪುರುಷಾ ದಿನ ಇದು ವಸ್ತು ದಿನ ಅಷ್ಟು ವಿವೇಕ ಇಲ್ಲ ಅಂತ ಅದಕ್ಕೆ ಒಂದ್ ಗಂಟೆ ಆಗುತ್ತೆ
ಎರಡರ ಶಾಸ್ತ್ರವನ್ನ ಭಾಷ್ಯಕಾರರು ಇಲ್ಲಿ ಬರೆದಿದ್ದಾರೆ. ಒಂದು ಮೀಮಾಂಸಾ ಶಾಸ್ತ್ರಕ್ಕಿಂತ ಬೇರೆ ನಮ್ದು, ಇನ್ನೊಂದು ತರ್ಕಶಾಸ್ತ್ರ ಮತ್ತು ಲೌಕಿಕ ವ್ಯವಹಾರಕ್ಕಿಂತ ಬೇರೆ. ತರ್ಕಶಾಸ್ತ್ರವು ಲೌಕ ವ್ಯವಹಾರಕ್ಕಾಗಿ ಮಾಡಿರೋ ಪ್ರಮಾಣಗಳು. ಅದಲ್ಲ, ತರ್ಕಶಾಸ್ತ್ರವು ಪ್ರಮಾಣಾಂತರ ಭೂತ ವಸ್ತುಗಳೆಲ್ಲವೂ ಪ್ರಮಾಣಾಂತರ ಗೋಚರ ಅಂತ ತರ್ಕಶಾಸ್ತ್ರ. ಆಗಲ್ಲ, ಅವ್ರ ಪ್ರಕಾರ ಭೂತ ವಸ್ತುವಿಂದ ಖಂಡಿತ ಇಂದ್ರಿಯ ವಸ್ತುವಿಂದ ಇಲ್ಲಿ ಕಾಣದಲ್ಲಿ ಇರೋ ವಸ್ತು ಅಂದ್ರೆ ಇದಕ್ಕೆ ಕಾಣಬೇಕು ಅಂತ ಅದು ಅತಿರೇಕ ಅನ್ಕೊಂಡು ಇರೋ ವಸ್ತು ಎಲ್ಲ ಕಾಣಬೇಕು. ಕಾಲ ದೇಶ ಇದೆ, ಖಂಡಿತ ಕಾಣುತ್ತೆ. ಪ್ರತ್ಯಕ್ಷ ಆಗಿದ್ರೆ ಕಾಲ ದೇಶ ಪ್ರತ್ಯಕ್ಷ ಕೊಡಲ್ಲಪ್ಪ. ಅನುಮಾನ ಅಂತಾರೆ ಅವ್ರ ಪ್ರಕಾರ ಕಾಲ ದೇಶಗಳೆಲ್ಲ ಅನುಮಾನ ಅಂತ ಅಂದ್ಬಿಟ್ರೆ ಅಲ್ಲಿ ಅಮೆಂಡ್ಮೆಂಟ್ ಆಯ್ತು ತಿದ್ದುಪಡಿ ಮಾಡಿಕೊಟ್ಟೆ. ಪ್ರತ್ಯಕ್ಷ ಅನ್ನೋ ಶಬ್ದಕ್ಕೆ ಅವ್ರ ಶಾಸ್ತ್ರ ಆರು ಪ್ರಮಾಣಗಳು ಒಂದು ಸಿಗಬೇಕು. ಇದವರು ಆ ವಸ್ತು ಇಲ್ಲ ಅವ್ರು ನೀವು ಮಾಡ್ಕೊಂಡಿದ್ರು. ಹೀಗೆ ಕರ್ಮ ವಿಷಯದಲ್ಲಿ ಅದ್ವೈತಾದಿಗಳನ್ನ ಕರ್ಮ ಮಾಡೋಕ್ಕೂ ಬರುತ್ತೆ, ಇನ್ನೊಂದಕ್ಕೂ ಮಾಡಕ್ ಬರುತ್ತೆ, ಮಾಡದೇನು ಇರಕ್ ಬರುತ್ತೆ. ಅದು ಅವರ ಇಚ್ಛೆಗೆ ಇಷ್ಟಕ್ಕೆ ಒಳಪಟ್ಟದ್ದಾದ್ರಿಂದ ಎಲ್ಲಾ ಲೌಕಿಕ ಕರ್ಮಕ್ಕೂ ವೈದಿಕ ಕರ್ಮಕ್ಕೂ ಈ ಆಪ್ಷನ್ ಇದೆ. ಇಲ್ಲ ಆಪ್ಷನ್ ಇಲ್ಲ, ನೀನ್ ತಿಳ್ಕೊ ಇದ ಸಜಾ ತಿಳ್ಕೊಬೇಕು, ಇದೇ ಇದೆ ತಪ್ಪಾಗಬೇಕು ಹೊರತು ಅದು ಒಂದು ಹಿಂಗು ಮಾಡ್ತೀನಿ ಹಾಗೂ ಮಾಡ್ತೀನಿ ಅನ್ನೋದು ಬರೋದಿಲ್ಲ. ಆಮೇಲೆ ನಿಮ್ ತಿಳಿಕೆ ಮೇಲೆ ನಿಂತು ಇಲ್ಲ, ಅದು ಹೇಗೆ ಕ್ರಿಯೆ ನೀವು ಮಾಡೋ ಪ್ರಯತ್ನದ ಮೇಲೆ ನಿಂತಿರೋದು ಕ್ರಿಯೆ ಅನ್ನೋದು. ಆ ವಸ್ತು ಕ್ರಿಯೆ ಮೇಲೆ ಪ್ರಯತ್ನ ಮೇಲೆ ನಿಂತಿಲ್ಲ, ನೀವು ಪ್ರಯತ್ನ ವಿಧೇ ಇದ್ದಾಗಲೂ ವಸ್ತು ವಸ್ತುವಾಗಿ ಇದ್ದೇ ಇರುತ್ತೆ. ದಕ್ಷಿಣ ಶಾಸ್ತ್ರಾಚಾರ್ಯ ಪ್ರಸಾದ ಅದು ನಿಷ್ಕರಿಸಿದ್ವಿ. ಹಾಗೆ ಇದು ಈ ಮೂರು ತೋರಿಸ್ತಾ ಇದ್ದಾರೆ, ಕರ್ತುಂ ಅಕರ್ತುಂ ಅನ್ಯಥಾವ ಕರ್ತುಂ ಅಂತ. ಅದು ಅದು ವೈದಿಕ ಕರ್ಮವೇ, ಅದು ವೈದಿಕ ಕರ್ಮ. ಇನ್ನೊಂದಕ್ಕೆ ಮಾಡಿದ್ರು ವೈದಿಕ ಕರ್ಮ ಅದ, ನೀವು ಷೋಡಶಿ ಗ್ರಹಣ ಮಾಡದೆ ಹೋದ್ರು ಅದು ಅಕರ್ತುಂ. ಅಥವಾ ಈ ಇದರಲ್ಲಿ ಪದ್ಮ ಪಯಸಾಜು ಹೋತಿ, ಅಜ್ಜಯನ ಜ್ಯೋತಿ, ದಂಡೋಲ ಜ್ಯೋತಿ, ಸೋಮೇನ ಜ್ಯೋತಿ, ಅದು ಕೂಡ ಇದೆ. ಅನ್ಯಥಾ ಕರ್ತುಂ ತುಪ್ಪದಲ್ಲೇ ಹೋಗ ಮಾಡ್ಬೇಕು ಅಂತಿಲ್ಲಪ್ಪ, ಅಗ್ನಿಹೋತ್ರವನ್ನು ತುಪ್ಪದಲ್ಲೇ ಮಾಡ್ಬೇಕು ಅಂತ, ಅಥವಾ ಹಾಲಲ್ಲೇ ಮಾಡ್ಬೇಕು ಅಂತಿದ್ಯೋ ಹೇಳಿ. ಹಾಲು ಮಾಡಿ ತುಪ್ಪದಲ್ಲೂ ಮಾಡಿ ಇನ್ನೊಂದನ್ನು ಮಾಡಿ ಅದು ಅಗ್ನಿಹೋತ್ರ. ಅದು ಅನ್ಯಥಾ ಅದೇ ಹೌದು, ಅಕರ್ತುಂ ಜನಕ್ಕೆ ತೋರಿಸಿ ಗ್ರಹಣ ಮಾಡ್ದೇನೆ ಇರ್ತಾರೆ, ಅದು ಬಿಟ್ಟೆ ಬಿಡ. ಅವಾಗ ಅದು ಕೂಡ ಇದೆ ಇಲ್ಲಿ. ಜ್ಞಾನ ಆದ್ಮೇಲೆ ಪ್ರಶ್ನೆ, ಕರ್ಮಕಾಂಡದ ಜ್ಞಾನ ಆದ್ಮೇಲೆ ಕರ್ತುಂ ಅಕರ್ತುಂ ಅನ್ಯಥಾವಾ ಕರ್ತುಂ ಅಂತ ಮೂರು ಜ್ಞಾನ ಆದ್ಮೇಲೆ. ಇಲ್ಲಿ ಜ್ಞಾನ ಆದ್ಮೇಲೆ ಅಂತಲ್ಲ ಇದು, ಸರಿ ವಸ್ತು, ಹಾ ವಸ್ತು ಸ್ವರೂಪ. ಜ್ಞಾನ ಆದ್ಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಹೋಗ್ಬೋದು ಹೋಗ್ದೇನು ಇರ್ಬೋದು, ಬೇರೆ ತರ ಹೋಗ್ಬೋದು. ಅದು ಹೋಗ್ದೇ ಇದೆ ಹೆಂಗೆ ಆಗ ಕ್ರಿಯಾ ಬಿಡ್ತು ಹೇಳ್ತಾರೆ ಉತ್ಪತ್ತಿ ಆಗುತ್ತೆ ಅಲ್ಲ, ಹೆಚ್ಚಾದ್ಮೇಲೆ ಅಲ್ಲ ಬಾಧ್ಯ ಹೆಚ್ಚಾದ್ರು ಆ ಕರ್ಮ ಆಗಲ್ಲ. ಆದ್ರೆ ಹೇಳ್ತಾರೆ ಅಚಿರಾತ್ರಿ ಅದು ಕೊಡು ಉದಾಹರಣೆ, ಅಚಿರಾತ್ರ ಆಗತ್ತೆ ನಿಮ್ಗೆ ಷೋಡಶಿ ಗ್ರಹಣ ಮಾಡದೆ ಹೋದ್ರು ಅಚಿರಾತ್ರವಾಗತ್ತೆ. ಅದು ಭಾಷ್ಯಕಾರರೇ ಕೊಟ್ಟಿದ್ರು ಬದಿಧಾಮಗಚ್ಚದಿ ನವಾಗಚ್ಚದಿಂದ. ನವಾಗಚ್ಚದಿ ಅನ್ನೋದು ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಕ್ರಿಯೆ ಆಗತ್ತೆ ಅನ್ನೋ ಅಷ್ಟಕ್ಕಲ್ಲ, ಪುರುಷಾಧೀನವಾಗಿರುತ್ತೆ ಕ್ರಿಯೆ ಅನ್ನೋದು ಅಷ್ಟಕ್ಕೆ ಹೊರತು ಕ್ರಿಯೆ ಆಗುತ್ತೆ ಅಂತ ಇನ್ನೂ ಇಟ್ಕೋಬೇಕು ಅಂತ. ಮಾಡದೆ ಹೋದ್ರು ಕ್ರಿಯೆ ಆಗತ್ತೆ ಅಂತ ತೋರಿಸ್ಬೇಕು. ಯಾಕೆ ಅದು 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 ಭಾಷಿಕಾರ ಸುದ್ದಿ ಅಲ್ಲಿ ಇದೆ. ಈಗ ಅಚಿರಾತ್ರಿ ವೈದಿಕ ಕರ್ಮಕ್ಕೆ ಜ್ಞಾನ ಆದ್ಮೇಲೆ ಮಾಡದೆ ಇರೋ ಜನನೇ ಹೆಚ್ಚು ಹೇಳ್ತಿರೋದು. ಆ ಒಂದು ಲೌಕಿಕರು ಪ್ರಾಕೃತರು ಶಾಸ್ತ್ರೀಯ ಕ್ರಮದಲ್ಲಿ ಶ್ರದ್ಧೆ ಇದ್ದವ್ರು ಮಾಡದೇ ಇರೋದಿಲ್ಲ, ಮಾಡಿಯೇ ಮಾಡ್ತಾರಪ್ಪ. ಶ್ರದ್ಧೆ ಇಲ್ಲ ತುಂಬಾ ಜನ ಇರ್ತಾರೆ ಪ್ರಾಕೃತರ ತುಂಬಾ ಜನ ಜ್ಞಾನಿಗಳ ತುಂಬಾ ಜನ ಜ್ಞಾನಿಗಳ ಸೇರಿ ಅಲ್ಲ. ಈಗ ಒಂದೊಂದು ಕಾವ್ರೆ ನಮ್ ಇವ್ರೆ ಭಾಗ ಮಾಡಿದ್ದು ಶಾಸ್ತ್ರೀಯ ಕರ್ಮದಲ್ಲಿಯೇ ಇದನ್ನ ಮಾಡದೆ ಹೋದ್ರು ಆ ಕರ್ಮ ಆಗತ್ತೆ ಒಪ್ಕೊಂಡಿದೆ. ಅದನ್ನು ಉದಾಹರಣೆ ಕೊಡು ಅವ್ರು. ನಾನು ಇದ್ರು ಅಷ್ಟೇ ಅಗ್ನಿಲೋಕೋ ಯಜಮಾನಂಪರಿ ಹೇಳ್ತಿದ್ದೀರಾ, ಹೇಳ್ಕೊಂಡು ಅಗ್ನಿ ಹೇಳೋದು ಉಂಟು, ಹೇಳ್ದಿರೋದು ಉಂಟು, ನಾ ಮಾಡದೆ ಹೋದ್ರು ಇದು ಉಂಟು. ಅದು ಈಗಾದ್ರೂ ಹೊಮ್ಮತ್ತೆ ಅಂತ ಅವ್ರು ಆ ರೀತಿ ಹೇಳ್ತಾ ಇದ್ದವ್ರು. ಊಟ ಮಾಡ್ತಾ ಇದ್ದ ಊಟ ಆಗಲ್ಲಪ್ಪ, ಊಟ ಮಾಡಬೇಕಾದ್ರೂ ಊಟ ಮಾಡದೇ ಹೋದ್ರು ಊಟ ಮಾಡಲಿಲ್ಲ ಆಯ್ತು. ನಾನೇನು ಇಷ್ಟ ಇಲ್ಲ ಅದನ್ನ ಹೇಳ್ತಾ ಆ ವಿಷಯ ಅವಕಾಶ ಸದ್ಯ ಊಟ ಮಾಡದೇ ಪುರುಷ ಆಗಿದೆ ಹೋಗುದಪ್ಪ.
ಊಟ ಮಾಡದೆ ಸೀರೆ ಅಲ್ಲ ಅವ್ರು ಹೇಳ್ತಾರೆ ಸೀರೆ ಆದಟ್ಟಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಸರಿ, ಪುರುಷಾಧೀನತೆ ಬಿಡೋಕು ಉಂಟು, ಆದ್ರೂ ಕೂಡ ಕ್ರಿಯೆ ಅದು ಅಂತ ವ್ಯಕ್ತಿತ್ವ ಉಂಟಾಗುವುದರಿಂದ ಹೇಗಾದ್ರೂ ಆಗತ್ತೆ. ಸರಿ, ಹಾಗೆ ಒಂದು ಕರ್ಮದ ವಿಷಯಕ್ಕೆ ಮಾಡೋದಕ್ಕೂ ಮಾಡದಿರೋದಕ್ಕೂ ಬೇರೆ ರೀತಿ ಮಾಡೋಕ್ಕೂ ಬರುತ್ತೆ ಅಂತ ಯಾವ ರೀತಿ ಹೇಗಿದೆಯೋ ಹಾಗೆ ಅದು ಲೌಕಿಕ ಕರ್ಮಕ್ಕೂ ವೈದಿಕ ಕರ್ಮಕ್ಕೂ ಎಲ್ಲಕ್ಕೂ ಉಂಟು. ಆ ರೀತಿ ಇಲ್ಲಿಲ್ಲ. ಅಲ್ಲಿ ಹೇಗೆ ಮಾಡೋಕ್ಕೂ ಮಾಡದಿರೋಕ್ಕೂ ಹೇಗೆ ಅವಕಾಶ ಉಂಟು ಅಂದ್ರೆ ಕಥಾ ಅಚಿರಾತ್ರಿ ಷೋಡಶಿ ಗೃಹಾತಿ ನಾಚರಾತ್ರಿ ಷೋಡಶಿ ಗೃಹಾತಿ ಉದಿತೇಜು ಹೋತಿ ಅನುದಿತೇಜು ಹೋತಿ. ಏನೋ ಕರ್ಮ ಹಾಗೆ ಅಚಿರಾತ್ರ ಅನ್ನುವಂತಹ ಯಾಗಕ್ಕೆ ಷೋಡಶಿ ಅನ್ನುವ ಗ್ರಹ ತಗೊಂಡ್ರು ಅಚಿರಾತ್ರವಾಗತ್ತೆ. ಆ ಗ್ರಹನ ಬಿಟ್ಟು ಷೋಡಶಿ ಗ್ರಹಣ ಮಾಡದೆ ಹೋದ್ರು ಅಚಿರಾತ್ರಿ ಯಾಗ ಆಗ್ಬಿಡತ್ತೆ. ಜೋಡು ಮಾಡದೆ ಹೋದ್ರು ಆಗತ್ತೆ ಆ ಕ್ರಿಯೆ. ಹಾಗೆ ನವ ಹಾಗೆ ಸೂರ್ಯ ಉದಯವಾದ ಮೇಲೆ ಅಗ್ನಿಹೋತ್ರ ಮಾಡ್ತಾರೆ ಒಂದು ಪಕ್ಷ, ಉದಯವಾಗದೆ ಅಂದ್ರೆ ಮುಂಚೆನೆ ಮಾಡ್ತಾರೆ ಅದು ಪಕ್ಷ, ಆಗದೇನೆ ಮಾಡ್ತಾರೆ ಅದು ಉಂಟು. ಆ ಪಕ್ಷ ಅದು ಆಪ್ಷನ್ ಉಂಟು. ಹೌದಾ ತಗೊಂಡಿದ್ ಮತ್ತೆ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಅನ್ಸುತ್ತೆ. ಅದ್ ಬೇರೆ ಯಾವ್ದು ಏನೋ ಚಿರಾತ್ರಿ ಬಿಟ್ ಬಿಟ್ಟೆ ಅಲ್ವಾ ಕಟ್ಮಕಟ್ಟ ಸಾಗದ ಮೇಲೆ ಯಥಾ ಅಶ್ವೇನ ಗಚ್ಚತಿ ಪದ್ಭ್ಯಾಂ ಪದ್ಭ್ಯಾಂ ಅನ್ಯಥಾ ವಾ ನವಾ ಗಚ್ಚತಿ ಇತಿ. ಅಯ್ಯೋ ಕಟ್ಟಮ ಕಟ್ಟಮಂದ ಸಾವಿಗೆ ಒಂದು ಗೊತ್ತಾದ ಗುರಿಗೆ ಕುದುರೆ ಮೇಲಿಂದ ಹೋಗ್ತಾರೆ, ಇಲ್ಲ ನಡ್ಕೊಂಡು ಹೋಗ್ತಾನೆ, ಇನ್ನಾವ ಕಾರೋ ಬಸ್ಸೋ ರೈಲು ಹೋಗ್ತಾನೆ, ಅದು ಹೋಗ್ದೇನು ಇರ್ತಾನೆ. ಅದು ಅವಿನಿಚ್ಛೆಗೆ ಒಳಪಟ್ಟದ್ದು ಮಾಡೋದು ಅನ್ನೋದು. ಹಾಗೆ ಅಚಿರಾತ್ರ ಇದು ಇದು ಲೌಕಿಕ ಕರ್ಮ ಕೊಟ್ಟ ಉದಾಹರಣೆ. ಹಾಗೆ ವೈದಿಕ ಕರ್ಮಕ್ಕೆ ಅಚಿರಾತ್ರ ಅನ್ನುವಂತಹ ಜಾಗದಲ್ಲಿ ಷೋಡಶಿ ಗ್ರಹವನ್ನು ಮಾಡೋದು ಯಾಗವೇ, ಮಾಡದೇ ಇದ್ದು ಷೋಡಶಿ ಗ್ರಹ ತಗೊಂಡು ಹೋದ್ರು ಅಚಿರಾತ್ರ ಯಾಗ ಆಗತ್ತೆ, ಎರಡು ಅದು ಉಂಟು. ಉದಯವಾದ ಮೇಲೆ ಮಾಡಿದ್ರು ಅಗ್ನಿಹೋತ್ರವೇ, ಉದಯವಾದ ಮುಂಚೆ ಮಾಡಿದ್ರು ಅದು ಅಗ್ನಿಹೋತ್ರವೇ, ಅಗ್ನಿಹೋತ್ರಕ್ಕೆ ಏನು ಚ್ಯುತಿ ಆಗೋದಿಲ್ಲ ಅಂತ. ಈ ರೀತಿ ವಿಕಲ್ಪಗಳು ಕ್ರಿಯಾ ವಿಷಯದಲ್ಲಿ ಇದೆ, ವಿಕಲ್ಪಗಳು ಆಪ್ಷನ್. ಅದೇ ಜ್ಞಾನ ವಿಷಯದಲ್ಲಿ ಆಪ್ಷನ್ ಇಲ್ಲ, ವಿಕಲ್ಪ ಇಲ್ಲ, ಅದು ಹೇಗಿದೆಯೋ ಹಾಗೆ ತಿಳ್ಕೊಂಡು ನಿನ್ನ ಸ್ವಾತಂತ್ರ್ಯ ಏನು ಇಲ್ಲ. ವಿಧಿ ಪ್ರತಿಷೇಧ ಅರ್ಥವಂತ ಸ್ಯೋಹೋ ಅಂದ ಕರ್ಮಕಾಂಡದಲ್ಲಿ ವಿಧಿ ಪ್ರತಿಷೇಧಗಳೆಲ್ಲ ಸಾರ್ಥಕವಾಗತ್ತೆ. ಅಂದ್ರೆ ಒಂದೇ ಕರ್ಮ ಒಬ್ಬರಿಗೆ ವಿಧಿ ಆದ ಇನ್ನೊಬ್ಬರಿಗೆ ನಿಷೇಧ ಆಗುತ್ತೆ, ನೀನ್ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. ಇವಾಗ ಅಗ್ನಿಹೋತ್ರ ಮಾಡೋ ಲಾಸ್ಟ್ ಸೋಮಯಾಗ ಮಾಡದೆ ಹೋದ್ರೆ ಇನ್ನೊಂದು ದಿ ಮಾಡಕ್ ಬರಲ್ಲ, ಅದು ಅಗ್ನಿಹೋತ್ರ ಇವ್ರು ಸೋಮಯಾಗ ಮಾಡಿದ್ರು ಬರುವಂತ ಅಧಿಕಾರ ಐದೊಂದು ದಿ. ನೀನ್ ಬರೀ ದಶಮಿ ಮಾಸ ಚಾತುರ್ಮಾಸ ಮಾಡ್ಕೊಂಡು ಇಷ್ಟು ಮಾಡಿದ್ರೆ ಐದೊಂದು ದಿ ಮಾಡಕ್ ಬರಲ್ಲ. ಸಂವತ್ಸರ ಹಿಂದಂಗೆ ಇದೆ ಅಂತ. ಆಮೇಲೆ ಮಹೇಂದ್ರ ಯಾಜಿಗಳು, ಮಹೇಂದ್ರ ಯಾಜಿಗಳು ಆಗ್ಬೇಕಾದ್ರೆ ಸೋಮಯಾಗ ಮಾಡ್ಬೇಕು, ಅದು ಮಹೇಂದ್ರ ಸೋಮಯಾಗ ಮಾಡಿದೆ ಅಂತ ಇದೆ ಇವರಿಗೆ ವಿಧಿ. ಹಾಗೆ ಶಾದ್ದ ಪ್ರಯೋಗ ತಂದೆ ತಾಯಿ ಕಲ್ಕೊಂಡು ಅವ್ರು ಮಾಡ್ಬೇಕು ಹೊರತು ಯಾವ್ದಾದ್ರು ಮಾಡ್ತೀನಿ ಮಂತ ಬರ್ತೀನಿ ಅಂತ ಹೇಳ್ತಾ ಮಾಡಕ್ ಬಂದಪ್ಪ ಅವ್ರು ಪ್ರತಿಷೇಧವೇ. ಇವ್ರಿಗೆ ವಿಧಿ ಎಲ್ಲ ಪ್ರತಿಯೊಂದು ಕರ್ಮಕ್ಕೂ ಅಷ್ಟೇ. ರಾಜಭಿಯಾದ ಯಾಗಕ್ಕೆ ಬ್ರಾಹ್ಮಣ ನಿಷೇಧ ಇದೆ, ಬೃಹಸ್ಪತಿ ಸಭೆಗೆ ಕ್ಷತ್ರಿಯ ನಿಷೇಧ ಇದೆ. ನೀವು ಕರ್ಮ ನಾನು ಮಾಡ್ತೀನಿ ನಾನು ಹಂಗೆ ಮಾಡಕ್ ಬರಲ್ಲ, ಅದು ಶಾಸ್ತ್ರೀಕ ಗಮ್ಯವಾದ್ದರಿಂದ ವಿಧಿ ಪ್ರತಿಷೇಧಗಳು ಆ ಕರ್ಮಕಾಂಡದಲ್ಲಿ ಸಾರ್ಥಕವಾಗುತ್ತೆ. ಅದು ಹೇಳ್ದಂಗೆ ಕೇಳ್ಬೇಕು ಹೊರತು ಕುಂಟುನೆ ಕುಂಟು ಮಟ್ಟ ಹೇಳೋದು. ಎಲ್ಲಿ ಕುಂಟುದೇ ಕುಂಟಬೇಕು, ಎಲ್ಲಿ ಕುಂತ ಕುಂತು ಎಲ್ಲಿ ಯಾಕೆ ಕೇಳೋ ಹಾಗಿಲ್ಲ. ಯಾಕೆ ಅಂದ್ರೆ ಪ್ರಶ್ನೆ ಕರ್ಮಕಾಂಡ ಉತ್ಸಾಹ ಕೊಡೋಲ್ಲ, ತಪ್ಪಿಗೆ ಮಾಡು ಅಷ್ಟೇ. ನಾನು ಹೇಳಿ ಮಾಡು ಅಂತ ಒಂದು. ಜ್ಞಾನಕಾಂಡ ಹಂಗಲ್ಲ, ಪ್ರತಿಯೊಂದಕ್ಕೂ ಯುಕ್ತಿ ಅನುಭವ ದೃಷ್ಟಾಂತವನ್ನು ಅಪೇಕ್ಷಿಸ್ಕೊಂಡೇ ಹೋಗುತ್ತೆ. ಅಷ್ಟೇ ಅಲ್ಲ, ವಿಕಲ್ಪ ಉತ್ಸರ್ಗ ಅಪವಾದ ಅಷ್ಟೇ ಅರ್ಥ ಅರ್ಥವಂತ ಸ್ಯು ಅಂತ. ವಿಕಲ್ಪ ಅಂದ್ರೇನೋ ಹಿಂಗೂ ಮಾಡ್ಬೋದು ಹಾಗೂ ವಿಕಲ್ಪ. ಉತ್ಸರ್ಗ ಅಂದ್ರೆ ಎಲ್ಲರೂ ಕಾಮನ ಇಷ್ಟ ಮಾಡಲೇಬೇಕು ಅನ್ನೋದು ಉತ್ಸರ್ಗ ಸಾಮಾನ್ಯ ಶಾಸ್ತ್ರ. ಸಾಮಾನ್ಯ ಶಾಸ್ತ್ರ ಅನ್ನೋದು ಕೆಲವೊಂದು ಬೆಳಗ್ಗೆ ಸೂರ್ಯನಿಗೆ ಆಹುತಿ ಕೊಡೋದು, ಸಂಜೆ ಅಗ್ನಿಗೆ ಆಹುತಿ ಕೊಡೋದು, ಅದರಲ್ಲಿ ಎರಡು ಇದಿಲ್ಲ, ಎಲ್ಲರೂ ಕೊಡೋದು. ಪೂರ್ವಾಂಗದಲ್ಲಿ ವಿಕಲ್ಪ ಇರುತ್ತೆ, ಆಶಯ ಹೇಳ್ತಾರೆ ಆ ಕುಟುಂಬರು ಬೋಧ
ತಕ್ಕೋ ಹೇಳ್ಬೋದು. ಪುರೋತಾಂಗದಲ್ಲಿ ವ್ಯತ್ಯಾಸ ಹೇಳ್ಬೋದು. ಆ ಪ್ರಧಾನ ಹೋಮದಲ್ಲಿ ಎಲ್ಲರೂ ಈ ರೀತಿ ಪ್ರಧಾನ ಹೋಮ ಒಂದೇ ಮಾಡಬೇಕು. ವಿಕಲ್ಪ ಉಚ್ಚಾರ ಅಪವಾದ ಕೆಲವು ನೀ ಇಂಥ ಸಮಯದಲ್ಲಿ ಮಾಡ್ಕೂರುದಿಂದ ಮಾಡ್ಬಿಡ್ತಾರೆ. ನೀನು ಆಚೆ ಉಚ್ಚ ಬಂತಾ ಇನ್ನೇನು ಮಾಡ್ಬೇಡ ಅಂತ ಆಚೆ ಇಲ್ಲ ಅಗ್ರೋತ ಮಾಡ್ಬಹುದು. ಅದು ವಿಕಲ್ಪ ಆಚೆ ಉಚ್ಚ ಬಂದು ಇದೇ ವೈದಿಕ ಕರ್ಮ ವೈತಾರಿಕ ಕರ್ಮಕ್ಕೆ ನಿಷೇಧ ಇಲ್ಲ. ಅಗ್ರೋತ ಮಾಡು ಸಂಧ್ಯಾ ವೇದಾಧ್ಯಯನವನ್ನ ದಿನ ಮಾಡಬೇಕು. ವೇದಾಧ್ಯಯನ ಹೇಳಿದ್ರು ನೀನು ಆಚೆ ಉಚ್ಚ ಬಂದೇ ವೇದಾಧ್ಯಯನ ಮಾಡೋ ಆಗಿಲ್ಲ ಉಪವಾದ ಮಾಡುತ್ತೆ. ನಿತ್ಯ ವೇದಾಧ್ಯಯನ ಮಾಡ್ಬೇಕು ಅಂತ ಹೇಳುತ್ತೆ. ಸಾರ್ವಕಾಲಿಕ ಮಾಮೂಲ ಆಗ್ತಿದೆ. ಅದೇ ಮಾತಾಪಿತ ಮರಣವೋ ಜ್ಞಾತಿ ಮರಣವೋ ಆದ ವೇದಾಧ್ಯಯನ ಆ ಟೈಮಲ್ಲಿ ಈಗ ಬಂದು ಈ ತುಂಬಾ ಇದೆ ಅಪವಾದಗಳು. ಪ್ರತಿಭಾ ವಿಧಿಸಿದ್ದಕ್ಕೆ ಅಪವಾದ ಮಾಡ್ಬಿಡುತ್ತೆ ಶುಚಿ. ಇವಾಗ ಕರ್ಮದಲ್ಲಿ ಎರಡು ಮೂರು ತರಹ ಮಾಡೋದು ವಿಕಲ್ಪ ಆಪ್ಷನ್. ಉಚ್ಚರ್ಗ ಎಲ್ಲರೂ ಇಷ್ಟನ್ನು ಮಾಡಲೇಬೇಕು ಅನ್ನೋದು ಸಾಮಾನ್ಯ ಶಾಸ್ತ್ರ. ಉಚ್ಚರ್ಗ ಇವಾಗ ಸಾಮಾನ್ಯ ಪರಸ್ಥಿತಿ ಸಂಬಂಧ ಮಾಡಬಾರ್ದು ಸಾಮಾನ್ಯ. ಅದು ಮಾಡಿಗೆ ಅದು ಎಕ್ಸೆಪ್ಷನ್ ಅಪವಾದ ಮಾಡ್ಬೋದು. ಹಿಂಸೆ ಮಾಡಬಾರ್ದು ಅಂತ ಸಾಮಾನ್ಯ ಶಾಸ್ತ್ರ. ಯಜ್ಞದಲ್ಲಿ ಮಾಡ್ಬೋದು ಅಪವಾದ. ಸುಳ್ಳು ಹೇಳಬಾರ್ದು ಅಂತ ಸಾಮಾನ್ಯ ಶಾಸ್ತ್ರ. ಪ್ರಾಣಕಂಟಕ ಬಂದಾಗ ಸುಳ್ಳು ಹೇಳು ಪರವಾಗಿಲ್ಲ ಅಂತ ಅಪವಾದ ಉಂಟು. ವೇದದಲ್ಲಿ ಯಾರೋ ಒಬ್ರು ಪ್ರಾಣ ಉಳಿಯತ್ತೆ ಬದುಕೊಳ್ತಾರೆ ಅಂದ್ರೆ ಸುಳ್ಳು ಹೇಳು ಪರವಾಗಿಲ್ಲ ನಮ್ಮಲ್ಲಿ ಹೇಳ್ತಾರ ಮದುವೆಗೆ ಸಾವಿರ ಸುಳ್ಳು ಹೇಳು ಅಂತ ಹೇಳ್ತಾರೆ. ಕರ್ಮಕಾಂಡದಲ್ಲಿ ಈ ವಿಕಲ್ಪಗಳು ಸಾಮಾನ್ಯ ಶಾಸ್ತ್ರ ವಿಶೇಷಾಸ್ತ್ರ ಉಂಟು. ಮಾಡಕ್ ಬರುತ್ತೆ ಇನ್ನೊಂದ್ ತರ ಮಾಡಕ್ ಬರುತ್ತೆ ಮಾಡದೇನು ಬರುತ್ತೆ ಇನ್ನೆಲ್ಲ ಉಂಟು. ಆದ್ರೆ ವಸ್ತು ವಿಚಾರದಲ್ಲಿ ಈ ರೀತಿ ಬರೋದಿಲ್ಲ. ಅಲ್ಲಿ ಹೇಗಿದೆಯೋ ಹಾಗೆ ಯಥಾವತ್ತ ಕಂಡ್ಕೋಬೇಕು ಅಂತ ನಾನೇ ಹೇಳ್ತೀನಿ ಮುಂದೆ.